ನವೆಂಬರ್ 1, 2019 ಈ ಬೆಳಗ್ಗೆ ನಾವೆಲ್ಲರೂ ಸಂಭ್ರಮ ಸಡಗರದಿಂದ ಇಲ್ಲಿ ಸೇರಿದ್ದೇವೆ. ಇದೀಗ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯ ಶುಭಾರಂಭದ ಕ್ಷಣಗಳು ಸಮೀಪಿಸುವೆ. ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರ ಆಗಮನವಾಗಿದೆ. ಕರ್ನಾಟಕ ತಾಯಿ ಭುವನೇಶ್ವರಿ ದೇವಿಯ ಪುತ್ಥಳಿಗೆ ತಮ್ಮ ನಮನವನ್ನು ಅವರು ಸಲ್ಲಿಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ವೇದಿಕೆಗೆ ಆಗಮಿಸಲಿದ್ದಾರೆ. ಎಲ್ಲ ಅತಿಥಿಗಳು, ಬಂಧು ಬಾಂಧವರು, ವಿಶೇಷತಃ ನಮ್ಮ ಪುಟ್ಟ ಸ್ನೇಹಿತರು, ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಶಾಲಾ ವಿದ್ಯಾರ್ಥಿಗಳು, ನಿಮ್ಮೆಲ್ಲರ ಗಮನವನ್ನು ವೇದಿಕೆಯತ್ತ ಬೇಡ್ತಿದ್ದೇವೆ. ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸಮಾರಂಭಕ್ಕೆ ಬರಮಾಡಿಕೊಳ್ತಿದ್ದೇವೆ. ಇದೀಗ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರ ಆಗಮನವಾಗಿದೆ. ಜೊತೆಯಲ್ಲಿ ಮಾನನೀಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಶ್ರೀ ಎಸ್ ಸುರೇಶ್ ಕುಮಾರ್ ಮತ್ತು ಅತಿಥಿ ಗಣ್ಯರು, ದೊಡ್ಡ ಚಪ್ಪಾಳಿಯೊಂದಿಗೆ ಅತಿಥಿ ಗಣ್ಯರನ್ನ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಧ್ವಜಾರೋಹಣವನ್ನು ಸಾಧ್ಯ ಮಾಡಿಕೊಡಲಿದ್ದಾರೆ. ಬಳಿಕ ರಾಷ್ಟ್ರಗೀತೆ ಮೊಳಗಲಿದೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ಕೋರಿಕೆ. ಇದೀಗ ಧ್ವಜಾರೋಹಣ, ಬಳಿಕ ರಾಷ್ಟ್ರಗೀತೆ. ಸರ್, ಧ್ವಜಾರೋಹಣ, ರಾಷ್ಟ್ರಗೀತೆಯ ಮೊಳಗುವಿಕೆ, ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ನಾಡ ಧ್ವಜಾರೋಹಣ. ಕನ್ನಡ ಬಾವುಟ ರಾರಾಜಿಸುತ್ತಿದೆ, ದಿಗ್ದಿಗಂತದತ್ತ ಮುಖ ಮಾಡಿದೆ. ಕನ್ನಡ ಮನಸ್ಸುಗಳ ಶಾಂತಿ, ಪ್ರೀತಿ, ಅಭಿಮಾನದ ಸಂಕೇತವಾಗಿ ಪಾರಿವಾಳಗಳು ಈಗ ಗಗನದತ್ತ ಹಾರಾಡಲಿವೆ. ಪಾರಿವಾಳಗಳನ್ನು ಶಾಂತಿಯ ಸಂಕೇತವಾಗಿ ಹಾರಿಬಿಡಲಾಗುವುದು. ಆದರಣೀಯ ಮುಖ್ಯಮಂತ್ರಿಗಳು ಶ್ರೀ ಸುರೇಶ್, ಶ್ರೀ ಯಡಿಯೂರಪ್ಪ ಅವರು, ಮಾನನೀಯ ಸಚಿವರು ಶ್ರೀ ಸುರೇಶ್ ಕುಮಾರ್, ಎಲ್ಲರೂ ಒಟ್ಟಾಗಿ ಇದನ್ನು ಸಾಧ್ಯ ಮಾಡಿಕೊಡಲಿದ್ದಾರೆ. ಶ್ವೇತವರ್ಣದ ಪಾರಿವಾಳಿಗಳು ಇದೀಗ ಆಗಸದತ್ತ. ಹಳದಿ, ಕೆಂಪು, ಅರಿಶಿನ, ಕುಂಕುಮದ ಸಂಕೇತವಾಗಿ ಆ ಬಣ್ಣಗಳನ್ನು ಹೊತ್ತಿರುವಂತಹ ಆಕರ್ಷಕ ಬಲೂನುಗಳು ಇದೀಗ ಗಗನದತ್ತ ಕರ್ನಾಟಕ ರಾಜ್ಯೋತ್ಸವದ
ಸಂಭ್ರಮವನ್ನ ಆಚರಣೆಯನ್ನ ಕನ್ನಡದ ಶಕ್ತಿ ಜಗದಗಲ ಮುಗಿಲಗಲ ಎಂಬುದನ್ನ ಸಾರುವುದರ ಸಂಕೇತವಾಗಿ ಇದೀಗ ಬಲೂನುಗಳು ಗಗನಕ್ಕೆ. ಕನ್ನಡದ ಶಕ್ತಿ ಗಗನದ ಎತ್ತರ ಎಂಬುದರ ಸೂಚಕವಾಗಿ ಬಣ್ಣ ಬಣ್ಣದ ಬಲೂನುಗಳು ಆಗಸದಲ್ಲಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರವ ವಂದನೆ ಸ್ವೀಕರಿಸಬೇಕಾಗಿ ಕೋರಿಕೆ. ಈಗ ಪಥಸಂಚಲನ ಇರ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರವ ವಂದನೆ ಸ್ವೀಕರಿಸಬೇಕಾಗಿ ಕೋರಿಕೆ. ಅಟೆನ್ಷನ್, ಪಥಸಂಚಲನ. By the right, quick march. ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಧ್ವಜವಂದನೆಯನ್ನು ಸಲ್ಲಿಸಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋರುಣಸೆ ತಂಡದ ನಾಯಕಿ ಕುಮಾರಿ ಮೇಘನಾ ನಾಯಕತ್ವದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸಲು ಆಗಮಿಸ್ತಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋರುಣಸೆ. ಕುಮಾರಿ ಮೇಘನ ನಾಯಕತ್ವದಲ್ಲಿ ಮುಂದೆ ಸಾಗ್ತಾ ಇರ್ತಕ್ಕಂಥ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋರಹುಣಸೆ. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ ಕರ್ನಾಟಕ ಪಬ್ಲಿಕ್ ಶಾಲೆ ಉತ್ತರಹಳ್ಳಿ ಕುಮಾರಿ ಹನುಷಾ ನಾಯಕತ್ವದಲ್ಲಿ ಹಾಗೂ ತಂಡದ ಧ್ವಜವನ್ನ ಹಿಡಿದು ಮುಂದೆ ಸಾಗ್ತಾ ಇರ್ತಕ್ಕಂಥ ಮೇಧ ಕರ್ನಾಟಕ ಪಬ್ಲಿಕ್ ಶಾಲೆ ಉತ್ತರಹಳ್ಳಿ. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ ತಿಲಕ್ ಮೆಮೋರಿಯಲ್ ಶಾಲೆ ತಂಡದ ನಾಯಕ ಪ್ರಜ್ವಲ್ ನಾಯಕತ್ವದಲ್ಲಿ ಮಾನ್ಯ ಅತಿಥಿಗಳಿಗೆ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ ತಿಲಕ್ ಮೆಮೋರಿಯಲ್ ಶಾಲೆ ತಂಡದ ನಾಯಕ ಅರುಣ್ ನಾಯಕತ್ವದಲ್ಲಿ ತಿಲಕ್ ಮೆಮೋರಿಯಲ್ ಶಾಲೆ. ಹಾಗೆ ಇದೀಗ ಆಗಮಿಸಿರ್ತಕ್ಕಂಥ ಶಾಲೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ಕೆಎಸ್ವಿಕೆ ಶಾಲೆ ವೈಟ್ಫೀಲ್ಡ್. ಚಾಮರಾಜಪೇಟೆ ಗರ್ಲ್ಸ್ ಹೈಸ್ಕೂಲ್ ತಂಡದ ನಾಯಕಿ ಅಮ್ರೀನ್ ಹಾಗೂ ಭಾವನಾ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ ಚಾಮರಾಜಪೇಟೆ ಬಾಲಕಿಯರ ಪ್ರೌಢಶಾಲೆ. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾರೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಗ್ರ ತಂಡದ ನಾಯಕಿ ಕುಮಾರಿ ಪವಿತ್ರ ಹಾಗೂ ಚಂದನ ನಾಯಕತ್ವದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಗ್ರ. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ ಆಕ್ಸ್ಫರ್ಡ್ ಆಂಗ್ಲ ಶಾಲೆ ತಂಡದ ನಾಯಕ ಲೋಕೇಶ್ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ ಆಕ್ಸ್ಫರ್ಡ್ ಆಂಗ್ಲ ಪ್ರೌಢಶಾಲೆ.
ರಾಷ್ಟ್ರ ಧ್ವಜದ ಸಂಕೇತವಾದ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳ ಧ್ವಜವನ್ನ ಹೊತ್ತು ತರ್ತಾ ಇರತಕ್ಕಂಥ ಶಾಲೆ ನ್ಯೂ ಕೇಂಬ್ರಿಡ್ಜ್ ಶಾಲೆ ವಿಜಯನಗರ. ನ್ಯೂ ಕೇಂಬ್ರಿಡ್ಜ್ ಶಾಲೆ ವಿಜಯನಗರ ದಕ್ಷಿಣ ವಲಯ ಎರಡರ ವ್ಯಾಪ್ತಿಯ ನ್ಯೂ ಕೇಂಬ್ರಿಡ್ಜ್ ಶಾಲೆ ವಿಜಯನಗರ. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ ನಮ್ಮ ನಾಡ ಧ್ವಜದ ಸಂಕೇತದ ಬಣ್ಣವನ್ನ ಹೊತ್ತು ತರ್ತಾ ಇರತಕ್ಕಂತಹ ಶಾಲೆ ಎನ್ಬಿಎನ್ ಶಾಲೆ. ತಂಡದ ನಾಯಕಿ ಕುಮಾರಿ ರೂಪಾ ಹಾಗೂ ಹರ್ಷಿಣಿ ನಾಯಕತ್ವದಲ್ಲಿ ನಾಡ ಧ್ವಜವನ್ನ ಹೊತ್ತು ತರ್ತಾ ಇದೆ ಎನ್ಬಿಎನ್ ಶಾಲೆ. ಹೆಂಪಾದ ವಾದ್ಯದೊಂದಿಗೆ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ ಲಿಟ್ಲ್ ಫ್ಲವರ್ ಪಬ್ಲಿಕ್ ಶಾಲೆ ಇಟ್ಕೊಂಡು ತಂಡದ ನಾಯಕಿ ಕುಮಾರಿ ಅನನ್ಯ ಶೆಣೈ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ ಲಿಟ್ಲ್ ಫ್ಲವರ್ ಪಬ್ಲಿಕ್ ಶಾಲೆ ಇಟ್ಮಡು. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸಿದೆ ಲಿಟ್ಲ್ ಫ್ಲವರ್ ಪಬ್ಲಿಕ್ ಶಾಲೆ, ನಂತರ ಕಾರ್ಮಲ್ ಕಾನ್ವೆಂಟ್ ಶಾಲೆ ತಿಲಕ್ ನಗರ. ತಂಡದ ನಾಯಕಿ ಇಮಾನ್ ವಾಸಿಂ ನಾಯಕತ್ವದಲ್ಲಿ ಕಾರ್ಮಲ್ ಕಾನ್ವೆಂಟ್ ಶಾಲೆ ತಿಲಕ್ ನಗರ. ಹೆಂಪಾದ ವಾದ್ಯದೊಂದಿಗೆ ತಿಲಕ್ ಮೆಮೋರಿಯಲ್ ಶಾಲೆ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ ದಿಲೀಪ್ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇರತಕ್ಕಂಥ ಶಾಲೆ ತಿಲಕ್ ಮೆಮೋರಿಯಲ್ ಶಾಲೆ. ಧ್ವಜವಂದನೆಯನ್ನ ಸ್ವೀಕರಿಸಿದಂತಹ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮನ ಶ್ರೀಮತಿ ಅಪ್ಪಾರ್ಣರವರು ನಡೆಸಿಕೊಡ್ಬೇಕು ಅಂತಂದ್ಬಿಟ್ಟು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪಥಸಂಚಲನ ಸಾಧ್ಯವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರವ ವಂದನೆಯನ್ನ ಸ್ವೀಕರಿಸಿದ್ದಾರೆ. ಪಥಸಂಚಲನದಲ್ಲಿ ಭಾಗಿಗೊಂಡ ಎಲ್ಲ ಶಾಲಾ ತಂಡಗಳಿಗೆ ನಮ್ಮ ವಂದನೆ, ಅಭಿನಂದನೆ ಮತ್ತು ಶುಭ ಹಾರೈಕೆಗಳು. ವಿವರಗಳನ್ನ ನೀಡಿದ ಕೊಟ್ರೇಶ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಕನ್ನಡ ನೆಲದ ಪುಲ್ಯಮಗೆ ಪಾವನ ತುಳಸಿ, ಕನ್ನಡ ನೆಲದ ಕಲ್ಲೆಮಗೆ ಸಾಲಿಗ್ರಾಮ ಶಿಲೆ, ಕನ್ನಡ ಶಬ್ದವೆಮಗೆ ಓಂಕಾರ, ಕನ್ನಡ ನುಡಿ ಗಾಯತ್ರಿ ಅದ್ಭುತ ಮಂತ್ರ. ಕವಿ ಸಾಲಿ ರಾಮಚಂದ್ರ ರಾಯರ ನುಡಿಗಳನ್ನ ಸ್ಮರಿಸುವಂತಹ ಹೊತ್ತಿದು. 64ನೇ ಕರ್ನಾಟಕ ರಾಜ್ಯೋತ್ಸವದ ಶುಭ ಸಂದರ್ಭ, ಶುಭ ಸಮಾರಂಭ. ಇದಕ್ಕಾಗಿ ಮಕ್ಕಳ ಮೇಳದ ಚಂದದ ಕಾರ್ಯಕ್ರಮ ಆಯೋಜಿಸಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪರವಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ, ಇಲ್ಲಿ ನೆರೆದಿರುವಂತಹ ಎಲ್ಲ ಕನ್ನಡ ಬಂಧುಗಳಿಗೆ ಮತ್ತೊಮ್ಮೆ ಆದರದ ಸುಸ್ವಾಗತ, ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ನಮ್ಮ ಪಾಲಿಗೆ ಉಸಿರಾಗಲಿ, ಕನ್ನಡ ನಮ್ಮೆಲ್ಲರ ಹೆಸರಾಗಲಿ. ದೂರದರ್ಶನದ ನೇರ ಪ್ರಸಾರದ ಮುಖೇನ ಇದನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಸಹ ನಮ್ಮ ನಲ್ಮೆಯ ಸ್ವಾಗತ. ಇದೀಗ ವೇದಿಕೆಯ ಕಲಾಪಗಳ ಆರಂಭ. ಪ್ರಪ್ರಥಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಸಾಧ್ಯ ಮಾಡಿಕೊಡುವ ಸಲುವಾಗಿ ಬೆಂಗಳೂರು ದಕ್ಷಿಣ ವಲಯದ ಶ್ರೀ ಅರಬಿಂದೋ ಮೆಮೋರಿಯಲ್ ಶಾಲೆಯ ಸುಮಾರು 80 ಚಿಣ್ಣರು ಸಜ್ಜಾಗಿದ್ದಾರೆ. ಅವರಿಂದ ಇದೀಗ ಪ್ರಾರ್ಥನಾ ಗೀತೆ. Thank you.
ನವೋದಯ ಶುಭೋದಯದ ಆರಂಭಿಕ ಗೀತೆಯ ಬಳಿಕ ಇದೀಗ ಇದೇ ಕಲಾವಿದರು ನಾಡಗೀತೆಯನ್ನು ಸಾಧ್ಯ ಮಾಡಿಕೊಡಲಿದ್ದಾರೆ. ಎಲ್ಲರೂ ಇಲ್ಲಿ ಸೇರಿರುವ ಸರ್ವರು ದಯಮಾಡಿ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ಕೋರಿಕೆ. ನಾಡಗೀತೆ ಶ್ರೀ ಅರಬಿಂದೋ ಮೆಮೋರಿಯಲ್ ಶಾಲೆಯ ಸುಮಾರು 80 ಕಂಠಗಳಿಂದ. ನಾಡಗೀತೆಯನ್ನ ಮೊಳಗಿಸಿದವರು ಕನ್ನಡ ಬಣ್ಣದ ಧಿರಿಸನ್ನ ಧರಿಸಿರುವಂತಹ ಶ್ರೀ ಅರಬಿಂದೋ ಮೆಮೋರಿಯಲ್ ಶಾಲೆಯ ಈ ಮಕ್ಕಳು. ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀಮತಿ ಅದಿತಿ ವಸಿಷ್ಠ, ವಾದ್ಯ ಸಹಕಾರ ತಬಲಾ ದತ್ತಾತ್ರೇಯ ಜೋಶಿ, ಸಮರ್ಥ ವಿಜಯಕೃಷ್ಣ ಬಳ್ಳಾರಿ, ಕೀಬೋರ್ಡ್ ಶಿವಕುಮಾರ್ ಆದಿತ್ಯ ಜೋಶಿ, ಕೊಳಲು ಅಕ್ಷಯ ಜೋಶಿ, ಸಹಕಾರ ಪದ್ಮಿನಿ ಮತ್ತು ಶಾಲಾ ಶಿಕ್ಷಕ ವೃಂದ. ನಾಡಗೀತೆಯನ್ನ ಸಾಧ್ಯ ಮಾಡಿಕೊಟ್ಟಂತಹ ಈ ಮಕ್ಕಳು ಇದೀಗ ಈ ನೆಲದ ಶಕ್ತಿಯಾದ ರೈತನ ಸ್ಮರಣೆಯನ್ನ ಸಾಧ್ಯವಾಗಿಸುತ್ತಾರೆ. ರೈತ ಗೀತೆಯನ್ನು ಮೊಳಗಿಸುವುದರ ಮುಖೇನ ಮಾಡ್ತಾರೆ.
ಉಳುವ ಯೋಗಿಯನ್ನ ನೆನಪಿಸಿಕೊಂಡು ನಮಿಸಿದ, ನಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸಿದ ಶ್ರೀ ಅರಬಿಂದೋ ಮೆಮೋರಿಯಲ್ ಶಾಲೆಯ ಬಳಗಕ್ಕೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಬಂಧುಗಳೇ, ಕುರಿತು ಓದದ ಕಾವ್ಯ ಪರಿಣತರ ಮಾತೆ, ಸಾವಿರದ ಶರಣವ ಕನ್ನಡದ ತಾಯಿ ಎಂದು ಕವಿ ಕಂಬಾರರು ಕನ್ನಡ ಮಾತೆಗೆ ತಮ್ಮ ಶರಣು, ತಮ್ಮ ನಮನವನ್ನು ಅರ್ಪಿಸಿದ್ದಾರೆ. ಕನ್ನಡ ಮಾತೆಗಿದು ಸಂಭ್ರಮದ ದಿನ. 64ನೇ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ಮಕ್ಕಳ ಮೇಳದಿಂದ ಮತ್ತಷ್ಟು ಬೆಡಗು ಬೆರಗು. ಇವೆಲ್ಲವನ್ನ ಸಾಧ್ಯವಾಗಿಸುತ್ತಿರುವ ಈ ಸಮಾರಂಭಕ್ಕೆ ಇದೀಗ ಗೌರವಾನ್ವಿತ ಅತಿಥಿಗಳನ್ನು ಮತ್ತು ತಮ್ಮೆಲ್ಲರನ್ನು ವಿಧಿವತ್ತಾಗಿ ಸ್ವಾಗತಿಸುವ ಸಮಯ. ಈ ಹೊಣೆಯನ್ನು ಹೊತ್ತಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಎಸ್.ಆರ್. ಉಮಾಶಂಕರ್ ಅವರು. ಬಂಧು ಬಾಂಧವರೇ, ಈ ದಿನ ಕರ್ನಾಟಕಕ್ಕೆ ನಾಡಹಬ್ಬ, 64ನೇ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜ ಹಾಗೂ ಕನ್ನಡ ಧ್ವಜಗಳನ್ನು ಆರೋಹಣ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಾದ್ಯಂತ ಇದು ಬಹಳ ಸಂಭ್ರಮ ಸಡಗರಗಳಿಂದ ಆಚರಿಸಲ್ಪಡ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ರಾಜ್ಯೋತ್ಸವ ಸಂದೇಶವನ್ನು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ನೀಡಲಿದ್ದಾರೆ. ಇವರಿಗೆ ನಾನು ಇಲಾಖೆಯ ಪರವಾಗಿ ಹಾಗೂ ಎಲ್ಲ ಜನತೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕೃತಜ್ಞತಾಪೂರ್ವಕವಾಗಿ ಸಲ್ಲಿಸ್ತಾ ಇರುವ ಈ ಹೂಗುಚ್ಛವನ್ನು, ಹಣ್ಣುಗಳನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಈ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಾರಂಭದಿಂದಲೂ ನಮಗೆ ಸಲಹೆಗಳನ್ನು ನೀಡ್ತಾ ಇದ್ದು, ಪ್ರತಿಯೊಂದು ವ್ಯವಸ್ಥೆಯನ್ನು ಖುದ್ದಾಗಿ ವೀಕ್ಷಣೆ ಮಾಡಿ ಇದನ್ನು ತಿದ್ದಿ ಈ ದಿನ ಸುಂದರವಾಗಿ ಈ ಕಾರ್ಯಕ್ರಮ ಮೂಡೋದಕ್ಕೆ ಕಾರಣಕರ್ತರಾದವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಕಾರ್ಮಿಕ ಇಲಾಖೆ ಹಾಗೂ ಸಕಾಲ ಇಲಾಖೆಯ ಸನ್ಮಾನ್ಯ ಸಚಿವರಾದ ಶ್ರೀಯುತ ಸುರೇಶ್ ಕುಮಾರ್ ಅವರು. ನಾನು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯ ಕೇಂದ್ರದ ರಾಜಧಾನಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬೆಂಗಳೂರಿನ ಪೂಜ್ಯ ಮಹಾಪೌರರಾದ ಶ್ರೀ ಗೌತಮ್ ಜೈನ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶಂಕರ್ ಗೌಡ ಐ ಪಾಟೀಲ್ ರವರು ಕೂಡ ಈ ದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಸಿ ಮುನಿರಾಜುರವರು ಕೂಡ ಶಿಕ್ಷಣ ಇಲಾಖೆ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಹಾಗೂ ಈ ದಿನ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜ್ಯದ ಹಿರಿಯ ಶಾಸಕರಲ್ಲಿ ಒಬ್ಬರು ಹಾಗೂ ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರಾದ ಶ್ರೀ ಪುಟ್ಟಣ್ಣರವರು ಕೂಡ ಈ ದಿನ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಹಾಗೂ ಭಾರತೀಯ ಒಲಿಂಪಿಕ್ ಸಮಿತಿಯ ಉಪಾಧ್ಯಕ್ಷರು, ಭಾರತ ಬ್ಯಾಸ್ಕೆಟ್ಬಾಲ್ ಸಮಿತಿಯ ಅಧ್ಯಕ್ಷರು,
ಹಿರಿಯರೂ ಆದ ಶ್ರೀ ಗೋವಿಂದರಾಜುರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ಶಾಸಕರು ವಿಧಾನ ಪರಿಷತ್ ಸದಸ್ಯರಾದ ಆ ದೇವೇಗೌಡರವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಪುರುಷೋತ್ತಮ್ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅತಿಥಿಗಳಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀ ರಾಮಮೋಹನ್ ರಾಜುರವರು ಬೆಂಗಳೂರಿನ ಬಿಬಿಎಂಪಿಯ ಉಪಮೇಯರ್ ಅವರು, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದ್ರೆ ಅನೇಕ ಇಲಾಖೆಗಳು, ಸಂಘ ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಪ್ರಮುಖವಾಗಿ ಕ್ರೀಡಾ ಮತ್ತು ಯುವಜನ ಸೇವಾ ಇಲಾಖೆ, ಅದರ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಕಲ್ಪನಾರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಬೆಂಗಳೂರು ಬೃಹತ್ ನಗರ ಪಾಲಿಕೆಯ ಕಮಿಷನರ್ ಅವರು ಶ್ರೀ ಅನಿಲ್ ಕುಮಾರ್ ಅವರು, ಅಪರ ಮುಖ್ಯ ಕಾರ್ಯದರ್ಶಿಗಳು ಹೌದು, ಅವರಿಗೂ ಕೂಡ ನಾನು ಕೃತಜ್ಞತಾಪೂರ್ವಕ ಸ್ವಾಗತವನ್ನು ಈ ಸಭೆಗೆ, ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಮತ್ತೋರ್ವ ಹಿರಿಯ ಅಧಿಕಾರಿ ಮತ್ತು ಎಲ್ಲ ಬಂದೋಬಸ್ತಿನ ರೂವಾರಿ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರು ಕೂಡ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಲ್ಲದೆ ಅನೇಕ ಅಧಿಕಾರಿಗಳು ತಮ್ಮ ತಮ್ಮ ಸಾಮರ್ಥ್ಯದಲ್ಲಿ ಕಾರ್ಯಕ್ರಮಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಆಯುಕ್ತರಾದ ಜಗದೀಶ್ರವರು, SPDಯವರಾದ ರಾಜ್ಯ ಯೋಜನಾ ನಿರ್ದೇಶಕರಾದ ರೇಜೂರವರು, ಹಾಗೂ ಕ್ರೀಡಾ ಪ್ರಾಧಿಕಾರ ಇಲಾಖೆ ಆಯುಕ್ತರಾದ ಶ್ರೀನಿವಾಸ್ರವರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದ ಶಿವಮೂರ್ತಿಯವರು, ಈ ಪ್ರತಿಯೊಬ್ಬ ಹಿರಿಯ ಅಧಿಕಾರಿಗಳು ಹಾಜರಿದ್ದಾರೆ. ಅವರಿಗೂ ಹಾಗೂ ಅವರ ಇಲಾಖೆಗಳ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಂಚಿನಿಂದ ಹೆಚ್ಚಿನ ಪ್ರಚಾರ ಹಾಗೂ ಮಹತ್ವವನ್ನು ಜನರಿಗೆ ತಿಳಿಸ್ಕೊಡ್ತಾ ಇರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಇಡೀ ದಿನದ ಕಾರ್ಯಕ್ರಮದ ಈ ಮಕ್ಕಳ ಮೇಳದ ರೂವಾರಿಗಳು ಹಾಗೂ ಪ್ರಮುಖ ಆಕರ್ಷಣೆ ಅಂದರೆ ಮಕ್ಕಳು, ಎಲ್ಲ ಶಾಲಾ ಮಕ್ಕಳಿಗೆ ಹಾಗೂ ಅವರನ್ನು ಸಿದ್ಧಪಡಿಸಿ ಕರೆದುಕೊಂಡು ಬಂದಿರುವ ಎಲ್ಲ ಶಿಕ್ಷಕರಿಗೆ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನೆಲ್ಲ ಅಚ್ಚುಕಟ್ಟಾಗಿ ರೂಪಿಸಿಕೊಡ್ತಾ ಇರುವ ಎಲ್ಲ ದೈಹಿಕ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈ ದಿನ ಅಭಿಮಾನದಿಂದ ಆಗಮಿಸಿರುವ ಬೆಂಗಳೂರು ನಗರದ ನಾಗರಿಕರಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ಈ ಸಂದರ್ಭದಲ್ಲಿ ವಿಶೇಷ ಸ್ವಾಗತವನ್ನು ಕೋರ್ತಾ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕಾಗಿ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಕನ್ನಡದ ಈ ಸಂಭ್ರಮದ ಹಬ್ಬಕ್ಕೆ ಸರ್ವರನ್ನ ಆದರದಿಂದ ಬರಮಾಡಿಕೊಂಡಂತಹ ಶ್ರೀ SR ಉಮಾಶಂಕರ್ ಅವರಿಗೆ ಇದೀಗ ನಮ್ಮ ಕೃತಜ್ಞತೆಗಳು ಈ ಹೂಗುಚ್ಛದ ಅರ್ಪಣೆಯೊಂದಿಗೆ. ನಮ್ಮ ಶಕ್ತಿ ಎಂಥದು, ಎರಡೇ ಸಾಲಿನಲ್ಲಿ ಕವಿ ತಿಳಿಸಿದ್ದಾರೆ, ನಮ್ಮದು ಪಚ್ಚೆ ಬೆಳೆವ ಕನ್ನಡ, ಅಚ್ಚ ಹಸಿರು ಕನ್ನಡ. ಕನ್ನಡದ ಶಕ್ತಿಯ ಪ್ರದರ್ಶನ, ಕನ್ನಡದ ಆ ಎಲ್ಲ ಸಾಧನ ಸಾಧ್ಯತೆಗಳ ವೇದಿಕೆಯಾಗಿದೆ ಈ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ. ಈ ಕನ್ನಡ ವೇದಿಕೆಯಲ್ಲಿ ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಮುಂದೆ ಇಡಲಿದ್ದಾರೆ. ಇದಕ್ಕಾಗಿ ಗೌರವದಿಂದ ಬರಮಾಡಿಕೊಳ್ಳೋಣ ಮಾನನೀಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಶ್ರೀ ಸುರೇಶ್ ಕುಮಾರ್ ಅವರು. ಎಲ್ಲರೂ ಕೂಡ 64ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಜ್ಯದ
64ನೇ ಕರ್ನಾಟಕ ರಾಜ್ಯೋತ್ಸವದ ಅತ್ಯಂತ ಪ್ರಮುಖ ಕಾರ್ಯಕ್ರಮವಾದ ಈ ಮಕ್ಕಳ ಮೇಳ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಒಟ್ಟು ರಾಜ್ಯೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿರುವ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ರೈತ ಗೀತೆಯನ್ನ ನಮ್ಮೆಲ್ಲರಿಗೂ ಕೂಡ ಮತ್ತೆ ಹಾಡಲಿಕ್ಕೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ, ಬೆಂಗಳೂರು ಮಹಾನಗರದ ಮಹಾಪೌರರಾದ ಗೆಳೆಯರಾದ ಶ್ರೀ ಗೌತಮ್ ಕುಮಾರ್ ಅವರೇ, ಉಪಮಹಾಪೌರರಾದ ಶ್ರೀ ರಾಮಮೋಹನ್ ರಾಜ್ ಅವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶ್ರೀ ಶಂಕರಗೌಡ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರುಗಳಾದ ಆತ್ಮೀಯರಾದ ಶ್ರೀ ಪುಟ್ಟಣ್ಣ ಅವರೇ, ಶ್ರೀ ಆ ದೇವೇಗೌಡ ಅವರೇ ಮತ್ತು ಶ್ರೀ ಗೋವಿಂದರಾಜ್ ಅವರೇ, ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶ್ರೀ ಪುರುಷೋತ್ತಮ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿ, ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಆತ್ಮೀಯ ಬಂಧುಗಳೇ, ಇಡೀ ನಾಡು ಇವತ್ತು ಬಹಳ ಸಂಭ್ರಮದಿಂದ ಉಲ್ಲಾಸದಿಂದ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಚೆಲುವ ಕನ್ನಡ ನಾಡು, ಸಿರಿಗನ್ನಡ ನಾಡು, ಕರುನಾಡು ಎಂದು ಕವಿಗಳು ಹಾಡಿದ ಹಾಡು ನಮ್ಮದು. ಕರ್ನಾಟಕ ಒಂದು ರಾಜ್ಯವೆಂಬ ಗುರುತನ್ನು ಪಡೆದು ಸ್ಥಾನವನ್ನು ಪಡೆದು 63 ವರ್ಷಗಳ ಕಳೆದು ಇವತ್ತು 64ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇವತ್ತು ಜಗತ್ತಿನ ಬಹಳ ಅತ್ಯುತ್ತಮ ಸಾಹಿತ್ಯ ಸಂಪತ್ತನ್ನು ಹೊಂದಿರುವ ಕೆಲವೇ ಭಾಷೆಗಳಲ್ಲಿ ನಮ್ಮ ಕನ್ನಡ ಒಂದು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ, ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದೆ. ನಮ್ಮ ನೆಲದಲ್ಲಿ ವಿಪುಲವಾದ ನೈಸರ್ಗಿಕ ಸಂಪತ್ತಿದೆ, ವಿಶಾಲವಾದ ಅರಣ್ಯ ಪ್ರದೇಶ, ಕೃಷಿ ಕ್ಷೇತ್ರಗಳು ಇವೆ. ಬಹಳ ಪರಿಶ್ರಮ ಪಟ್ಟು ಮೈ ಮುರಿದು ದುಡಿದು ಅನ್ನ ಬೆಳೆಯುವ ರೈತ ಬಂಧುಗಳಿದ್ದಾರೆ. ನಾನಾ ಕೈಗಾರಿಕೆಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ರಾಜ್ಯದ ಸಂಪತ್ತನ್ನು ಹೆಚ್ಚಿಸುವ ಶ್ರಮಜೀವಿ ಕಾರ್ಮಿಕರು ನಮ್ಮಲ್ಲಿದ್ದಾರೆ. ಇಂದಿನ ಜಾಗರೀಕರಣ ಯುಗದಲ್ಲಿ ಜ್ಞಾನ ಮತ್ತು ಬುದ್ಧಿಬಲವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ದೇಶದಲ್ಲಿ ಹಣದ ಸಂಪತ್ತನ್ನು ಬೆಳೆಸುತ್ತಿರುವ ತಂತ್ರಜ್ಞರಿದ್ದಾರೆ. ಇಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ, ಬೇರೆ ಬೇರೆ ವೃತ್ತಿಗಳನ್ನು ಅವಲಂಬಿಸಿರುವ ಎಲ್ಲ ರೀತಿಯ ಜನತೆ ನಾಡಿನ ಏಳಿಗೆಗಾಗಿ ನಿರಂತರ ದುಡಿಯುತ್ತಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಆ ಮಹನೀಯರನ್ನೆಲ್ಲ ಇವತ್ತು ಸ್ಮರಿಸ್ಕೋಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ರಾಣಿ ಅಬ್ಬಕ್ಕ ಮುಂತಾದ ವೀರ ಮಹಿಳೆಯರು, ಸಂಗೊಳ್ಳಿ ರಾಯಣ್ಣ, ವೀರ ಬಲ್ಲಾಳರಂತಹ
ವೀರರು ನಮ್ಮ ನಾಡಿನವರು. ದಕ್ಷಿಣದ ಜಲಿಯನ್ ವಾಲಾಬಾಗ್ ಅಂದೇ ಕರೆಸಿಕೊಳ್ಳುವ ವಿದುರಾಶ್ವತ್ಥ ನಮ್ಮ ನಾಡಿನ ಗೌರಿಬಿದನೂರು ತಾಲೂಕಿನಲ್ಲಿದೆ. ಶಿವಪುರದ ಸತ್ಯಾಗ್ರಹ, ರಾಮದುರ್ಗದ ರೈತ ಚಳುವಳಿ, ಕೈಯೂರಿನ ಚಳುವಳಿ ಮುಂತಾದ ಸ್ವಾತಂತ್ರ್ಯ ಹೋರಾಟದ ಭಾಗಗಳು ನಮ್ಮ ನಾಡಿನಲ್ಲಿ ನಡೆದಿವೆ. ನಮ್ಮ ನಾಡಿನ ಅನೇಕ ವಿದ್ಯಾರ್ಥಿಗಳು, ಶಿಕ್ಷಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ತಮ್ಮ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ವಿಶ್ವಕೋಶದ ಗಣಕೀಕರಣ ಮಾಡುತ್ತಿದೆ. ಕರ್ನಾಟಕ ಸರ್ಕಾರವು ಅಂತರ್ಜಾಲದಲ್ಲಿ ಈ ಆಡಳಿತವನ್ನು ಯಶಸ್ವಿಯಾಗಿ ಜಾರಿಗೆ ತರುವ ಮೂಲಕ ಕನ್ನಡಿಗರಿಗೆ ನಮ್ಮ ನಾಡಿಗೆ ದೊಡ್ಡ ಕೊಡುಗೆಯನ್ನು ನೀಡಿದೆ. 1947ನೇ ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಹಿಡಿತದಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ನಮ್ಮ ನಾಡ ಜನತೆಯ, ಕನ್ನಡಿಗರ ಮುಂದೆ ಇದ್ದ ಒಂದು ದೊಡ್ಡ ಸವಾಲು, ಕನ್ನಡ ಮಾತನಾಡುತ್ತಿದ್ದ ಆದರೆ ಬೇರೆ ಬೇರೆ ಕಡೆ ವಾಸ ಮಾಡುತ್ತಿದ್ದ, ಆ ಪ್ರದೇಶಗಳ ಏಕೀಕರಣ. ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹಂಚಿ ಹೋಗಿದ್ದ ಕನ್ನಡ ಪ್ರದೇಶಗಳು ಏಕೀಕರಣಗೊಂಡು ಕರ್ನಾಟಕ ರಾಜ್ಯೋದಯವಾಗಿದ್ದೇ ಒಂದು ದೊಡ್ಡ ಕಥೆ. ನಾಡಿನ ಪುನರ್ ರಚನೆಯ ಯೋಜನೆಯನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಅನೇಕ ರೀತಿಯ ವಾದಗಳಿದ್ವು. ನಾಡ ಕುಲಪುರೋಹಿತರಾಗಿದ್ದ ಆಲೂರು ವೆಂಕಟರಾಯರು ಇತಿಹಾಸಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಸಂಬಂಧಪಟ್ಟ ಆಯೋಗದ ಮುಂದಿಟ್ಟು ಕೊನೆಗೆ ದಿನಾಂಕ 30/9/1955 ಭಾರತ ಸರ್ಕಾರವು ಆ ಪುನರ್ ರಚನಾ ಆಯೋಗದ ವರದಿಯನ್ನು ಸಂಪೂರ್ಣವಾಗಿ ಅವಲೋಕಿಸಿ 1/11/56 ನಮ್ಮ ರಾಜ್ಯ ಮೈಸೂರು ರಾಜ್ಯ, ಅಂದಿನ ಮೈಸೂರು ರಾಜ್ಯ ರೂಪುಗೊಂಡಿತು. ಹರಿದು ಹೋಗಿದ್ದ ನಾಡು ಒಂದುಗೂಡಿದಾಗ ನಾಡ ಕುಲ ಪುರೋಹಿತರಾಗಿದ್ದ ಆಲೂರು ವೆಂಕಟರಾಯರು ತಮ್ಮ ಒಂದು ಸಂದೇಶದಲ್ಲಿ ಈ ರೀತಿ ಹೇಳಿದರು: ಹೊಸದಾಗಿ ಕಟ್ಟಲ್ಪಟ್ಟ ಈ ಕರ್ನಾಟಕ ರಾಜ್ಯವು ಕೇವಲ ಜನತೆಯು ಜನತೆಗಾಗಿ ಕಟ್ಟಿದ ರಾಜ್ಯ. ಇದು ಅಹಿಂಸಾತ್ಮಕವಾಗಿ ಕಟ್ಟಲ್ಪಟ್ಟಿದೆ, ಜನತೆ ತನ್ನ ಕಲ್ಪನಾ ವಿಲಾಸದಿಂದ ಕಟ್ಟಿದ ರಾಜ್ಯ, ಇದಕ್ಕೆ ಭಾವಿ ವೈಭವವೂ ಬರಬೇಕಾಗಿದೆ. ಅದನ್ನು ಈಗಿನ ಪೀಳಿಗೆಯವರು ತಮ್ಮ ಸ್ವಂತ ಪರಿಶ್ರಮದಿಂದ ತರಬೇಕಾಗಿದೆ. ಈಗ ಮೈಸೂರು ರಾಜ್ಯ ಎಂದು ತಪ್ಪಾಗಿ ಹೆಸರಿಸಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಯವಂತವಾಗಲಿ, ಆರೋಗ್ಯವಂತವಾಗಲಿ, ಭಾಗ್ಯವಂತವಾಗಲಿ ಎಂದು ನಾನು ಹಾರೈಸುತ್ತೇನೆ ಎಂದು ಆ ನಾಡ ಪುರೋಹಿತರು ಹೇಳಿದರು. ಆ ನಾಡ ಕುಲ ಪುರೋಹಿತರ ಕನಸು 1973 ನವೆಂಬರ್ 1 ಸಾಕಾರ ರೂಪ ತಾಳ್ತು. ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ದೇವರಾಜ ಅರಸುರವರು ಅವರ ಹಿರಿತನದಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕವೆಂಬ ರಾಜ್ಯ ಹೆಸರು ಬಂತು. ಇವತ್ತು ನಮ್ಮ ರಾಜ್ಯ ಬೇರೆ ಎಲ್ಲ ರಾಜ್ಯಗಳ ಜೊತೆ ಸ್ಪರ್ಧೆಯಲ್ಲಿದೆ, ಅಭಿವೃದ್ಧಿಯ ಸ್ಪರ್ಧೆಯಲ್ಲಿದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಇಲ್ಲಿನ ಮಕ್ಕಳಿಗೆಲ್ಲ ಅತ್ಯಂತ ಸಂತೋಷದ ಸಂಗತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ತಾನೇ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ 2ನೇ ಸಮವಸ್ತ್ರ ಕೊಡುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ
ಸರ್ವಾನುಮತದಿಂದ ಅನುಮೋದಿಸಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ರಾಜ್ಯದ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಉದ್ಯೋಗ ದೊರಕಬೇಕು ಅನ್ನೋದು ಕೂಡ ನಿನ್ನೆ ಸಚಿವ ಸಂಪುಟದಲ್ಲಿ ಸರ್ವಾನುಮತದಿಂದ ನಿರ್ಧಾರ ಆಗಿದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರೋಣ, ಒಟ್ಟಿಗೆ ಕೈ ಸೇರಿಸೋಣ, ಕಾರ್ಯ ಮಾಡೋಣ. ಆ ಕರ್ನಾಟಕದ ಏಕೀಕರಣ ಹೋರಾಟಗಾರರ ಕನಸನ್ನು ನನಸು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೇನೆ. ಮತ್ತೆ ಒಂದು ತಪ್ಪು ಗ್ರಹಿಕೆ ನಿನ್ನೆಯಿಂದ ಚಲಾವಣೆಯಲ್ಲಿದೆ. ಇವತ್ತು ನಾವೇ ನೋಡಿದ್ದೀವಿ, ಈ ಸಮಾರಂಭದಲ್ಲಿ ರಾಷ್ಟ್ರ ಧ್ವಜವನ್ನ, ನಾಡಿನ ಧ್ವಜವನ್ನ ಎರಡನ್ನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾರಿಸಿದ್ದಾರೆ. ರಾಷ್ಟ್ರ ಗೀತೆಯನ್ನ, ನಾಡ ಗೀತೆಯನ್ನ ನಾವೆಲ್ಲರೂ ಕೂಡ ಹಾಡಿದ್ದೀವಿ. ಇದು ವರ್ಷಾನುಗಟ್ಟಲೆ ನಡ್ಕೊಂಡು ಬಂದಿರುವ ಒಂದು ಪದ್ಧತಿ. ಅದೇ ಪದ್ಧತಿ ಇವತ್ತು ಕೂಡ ಮುಂದುವರೆದಿದೆ. ಒಂದಷ್ಟು ತಪ್ಪು ಗ್ರಹಿಕೆಯಿಂದ ಇದರ ಬಗ್ಗೆ ಒಂದಷ್ಟು ಅಪಪ್ರಚಾರ ನಡೆದಿದೆ. ನಾಡಿನ ನೆಲ, ಭಾಷೆ, ಸಂಸ್ಕೃತಿಗೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಕೈ ಸೇರಿಸಬೇಕು. ಯಾವುದೇ ರೀತಿ ಕುಂದು ಬರದೇ ಇರೋ ರೀತಿಯಲ್ಲಿ ನಾವೆಲ್ಲ ಒಟ್ಟಿಗೆ ಕಾರ್ಯ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶುಭವನ್ನ ಕೋರಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಕನ್ನಡದ ಶಕ್ತಿಗೆ ತಮ್ಮ ಪ್ರಾಸ್ತಾವಿಕ ನುಡಿಗಳ ಮುಖೇನ ಕನ್ನಡಿ ಹಿಡಿದಿದ್ದಾರೆ ಮಾನನೀಯ ಸಚಿವರು ಶ್ರೀ ಸುರೇಶ್ ಕುಮಾರ್ ಅವರು. ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಬಂಧುಗಳೇ, ವಿಶೇಷತಃ ಶಾಲಾ ಮಕ್ಕಳು, ನಮ್ಮ ಪುಟಾಣಿ ಸ್ನೇಹಿತರು, ಇದು ನಿಮ್ಮದೇ ಸಮಾರಂಭ. ಆದರೂ ಒಂದಷ್ಟು ಮಕ್ಕಳ ಒಂದಷ್ಟು ಹೆಚ್ಚಿನ ಗಲಾಟೆ ಕೇಳಿ ಬರುತ್ತಿದೆ. ಸಮಾರಂಭದಲ್ಲಿ ನಿಮ್ಮ ಆಸಕ್ತಿಯುತ ಭಾಗವಹಿಸುವಿಕೆ ಬೇಕೇ ಬೇಕು. ಒಟ್ಟಾಗಿ ಸಮಾರಂಭವನ್ನ, ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯನ್ನ ಯಶಸ್ವಿಗೊಳಿಸೋಣ. ಬರಲಿ ಕನ್ನಡಕ್ಕೊಂದು ಜೈಕಾರ. ಕನ್ನಡಕ್ಕೆ! ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದು ಭಾಗವಹಿಸಿರುವಂತಹ ದೊಡ್ಡ ಸಮಾರಂಭವಿದು. ನಮ್ಮ ಶಕ್ತಿ ಪ್ರದರ್ಶನವಾಗಲಿ. ಕನ್ನಡಕ್ಕೆ, ಕರ್ನಾಟಕಕ್ಕೆ! ಇಂಥ ಜೈಕಾರದಲ್ಲಿ, ಸಡಗರದಲ್ಲಿ, ಸ್ಫೂರ್ತಿಯಲ್ಲಿ, ಹುಮ್ಮಸ್ಸಿನಲ್ಲಿ ಇದೀಗ ಕರ್ನಾಟಕ ರಾಜ್ಯೋತ್ಸವದ ಸಂದೇಶವನ್ನು ಆಲಿಸುವ ಸಮಯ. ಇದಕ್ಕಾಗಿ ಗೌರವದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು. ನಾಡಿನ 6.5 ಕೋಟಿ ಜನರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದಂಥ ಮಾನ್ಯ ಸಚಿವರಾದಂಥ ಸುರೇಶ್ ಕುಮಾರ್ ಅವರೇ, ಬೆಂಗಳೂರಿನ ಮಹಾಪೌರರಾದಂಥ ಗೌತಮ್ ಕುಮಾರ್ ಅವರೇ, ಉಪಮಹಾಪೌರರಾದಂಥ ಶ್ರೀ ರಾಮಮೋಹನ್ ರಾಜ್ರವರೇ, ಶಂಕರಗೌಡ ಪಾಟೀಲ್ರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಮುನಿರಾಜು ಅವರೇ, ವಿಧಾನ ಪರಿಷತ್ತಿನ ಸನ್ಮಾನ್ಯ ಸದಸ್ಯರಾದಂಥ ಪುಟ್ಟಣ್ಣವರೇ, ಗೋವಿಂದರಾಜು ಅವರೇ, ಆ ದೇವೇಗೌಡ್ರೆ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಪುರುಷೋತ್ತಮ ಅವರೇ, ಉಪಸ್ಥಿತಿರುವಂಥ ಎಲ್ಲ ಅಧಿಕಾರಿ ಮಿತ್ರರೇ, ಮಾಧ್ಯಮದ ಮಿತ್ರರೇ, ನನ್ನ ಶಾಲಾ ಮಕ್ಕಳೇ, 64ನೇ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ
ಆಯೋಜಿಸಿರುವಂತ ಈ ಮಕ್ಕಳ ಮೇಳದಲ್ಲಿ ನಾವು ನೀವೆಲ್ಲ ಸಂತೋಷದಿಂದ ಭಾಗವಹಿಸಿದ್ದೇವೆ. ಕನ್ನಡ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ನಮ್ಮ ನಾಡಿನ ಭವಿಷ್ಯವನ್ನು ಕಟ್ಟುವ ನಾಡಿನ ಪ್ರಜೆಗಳಾದ ಮಕ್ಕಳೆಲ್ಲರಿಗೂ ಸಹ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕನ್ನಡ ಏನೆ ಕುಣಿದಾಡುವುದೆನ್ನದೆ, ಕನ್ನಡ ಏನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನು ಕಾಣುವ ಕವಿಯಲು ತೆಕ್ಕನೆ ಮೆನಮೈ ಮರೆಯುವುದು. ರಸ ಋಷಿ ಕುವೆಂಪು ಅವರ ಮಾತು ಕನ್ನಡ ಕುರಿತ ಅಭಿಮಾನವನ್ನು ಸೂಚಿಸುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ಇದು ಜಗತ್ತಿನಲ್ಲಿ ಅತ್ಯುತ್ತಮ ಸಾಹಿತ್ಯ ಸಂಪತ್ತನ್ನು ಹೊಂದಿರುವ ಕೆಲವೇ ಭಾಷೆಗಳಲ್ಲಿ ಕನ್ನಡವೂ ಒಂದು. ಆದಿಕವಿ ಪಂಪನಿಂದ ಹಿಡಿದು ಕುವೆಂಪುವರೆಗೆ, ಹರಿಹರರಿಂದ ಹಿಡಿದು ಬಸವಣ್ಣನವರೆಗೆ, ಪ್ರಾಚೀನ ಮಧ್ಯಯುಗ ಆಧುನಿಕ ನವೋದಯ ನವ್ಯ ಬಂಡಾಯ ದಲಿತ ಇತ್ಯಾದಿ ಸಾಹಿತ್ಯ ಪರಂಪರೆಗಳಲ್ಲಿ ಕನ್ನಡ ಭಾಷೆ ಉತ್ಕೃಷ್ಟವಾಗಿ ಹೊರಹೊಮ್ಮಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಹೆಮ್ಮೆ ಕನ್ನಡ ಭಾಷೆಯದು. ನಮ್ಮ ನಾಡಿನ ನೆಲದಲ್ಲಿ ವಿಪುಲವಾದ ನೈಸರ್ಗಿಕ ಸಂಪತ್ತಿದೆ, ವಿಶಾಲವಾದ ಅರಣ್ಯ ಪ್ರದೇಶ ಇದೆ, ಹಸಿರು ವನರಾಶಿ ಬೆಟ್ಟ ಗುಡ್ಡ ಸಮುದ್ರ ತಡ ಇತ್ಯಾದಿ ಆಕರ್ಷಕ ತಾಣಗಳಲ್ಲಿ ಜೀವ ವೈವಿಧ್ಯತೆ ಇದೆ. ನಾಡಿನ ಏಳಿಗೆಗಾಗಿ ನಿರಂತರ ದುಡಿಯುವ ಕುಶಲಪೂರ್ಣ ಮಾನವ ಸಂಪನ್ಮೂಲ ನಮ್ಮಲ್ಲಿದೆ. ವಿಶ್ವ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಪ್ರಕಾರ ಎನಿಸಿಕೊಂಡಿರುವ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇತ್ಯಾದಿ ಸಾಹಿತ್ಯ ಪರಂಪರೆಗಳಿವೆ. ಎಲ್ಲ ಭಾಷಿಗರು ಮತ್ತು ಎಲ್ಲ ಧರ್ಮದ ಅನುಯಾಯಿಗಳು ಸೌಹಾರ್ದದಿಂದ ರಾಜ್ಯದಲ್ಲಿ ಬದುಕ್ತಾ ಇದ್ದು, ಕರ್ನಾಟಕ ಕುವೆಂಪು ಅವರು ಹೇಳಿರುವಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ. ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಚಿಲ್ಲಾಪಿಲ್ಲಿಯಾಗಿ ಹರಿದು ಹಂಚು ಹೋಗಿದ್ದ ಕನ್ನಡ ಪ್ರದೇಶಗಳು ಏಕೀಕರಣಗೊಂಡು ಕರ್ನಾಟಕ ರಾಜ್ಯದ ಉದಯವಾದದ್ದೇ ಒಂದು ಇತಿಹಾಸ. 1924 ಕರ್ನಾಟಕ ಏಕೀಕರಣ ಚಳುವಳಿಯ ಮೊಟ್ಟ ಮೊದಲ ಸಭೆ ಬೆಳಗಾವಿಯಲ್ಲಿ ನಡೆಯಿತು. ಅಖಂಡ ಕರ್ನಾಟಕದ ಏಕೀಕರಣಕ್ಕಾಗಿ ಆಲೂರು ವೆಂಕಟರಾಯರಂತಹ ಮುತ್ಸದ್ದಿಗಳಂತಾಗಿ 100 ನಾಯಕರು, 1000 ಸಾಮಾನ್ಯರು ಚಳುವಳಿಯಲ್ಲಿ ಭಾಗವಹಿಸಿ ಹೋರಾಡಿದ್ದಾರೆ. ಇವರೆಲ್ಲರ ಪರಿಶ್ರಮದಿಂದ ತಮಗೆ ಗೊತ್ತಿರೋ ಹಾಗೆ 1956 ನವೆಂಬರ್ 1 ಕನ್ನಡ ಮಾತನಾಡುವ ಪ್ರದೇಶಗಳು ಒಗ್ಗೂಡಿ ರಾಜ್ಯೋದಯವಾಯಿತು. ಮೊದಲು ಮೈಸೂರು ರಾಜ್ಯವೆಂದು ಹೆಸರು ಪಡೆದಿದ್ದ ನಮ್ಮ ನಾಡು 1973 ನವೆಂಬರ್ 1 ಕರ್ನಾಟಕ ಎಂಬ ಪ್ರಾಚೀನ ಹೆಸರಿನೊಂದಿಗೆ ಉಜ್ವಲ ಅಭ್ಯುದಯದ ಕಾಲಿರಿಸಿತು. ಪ್ರಾಚೀನ ನೆಲೆಯಲ್ಲಿ ಉದಯವಾದ ನೂತನ ಕರ್ನಾಟಕದ ಐತಿಹಾಸಿಕ ಸಂದರ್ಭವನ್ನು ನಾವೆಲ್ಲ ಕನ್ನಡ ರಾಜ್ಯೋತ್ಸವದ ರೂಪದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇಂದು 64 ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ನಾವು ಎಲ್ಲ ಮೇಳೈಸಿದ್ದೇವೆ. ನಾಡು ನುಡಿ ಜಲದ ವಿಷಯಗಳಲ್ಲಿ ನಮಗೆ ಅಭಿಮಾನ ಇರಬೇಕು. ಇವು ಎಲ್ಲ ಕೇವಲ ಆಚರಣೆಗೆ ಸೀಮಿತವಾಗದೆ ನಮ್ಮ ಜೀವನ ಶೈಲಿಯೇ ಆಗಬೇಕು ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯವನ್ನು ದೇಶದಲ್ಲೇ ಮಾದರಿ ರಾಜ್ಯವನ್ನಾಗಿ ಬೆಳೆಸೋದ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ, ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಅವಕಾಶವಿಲ್ಲ. ಅಭಿವೃದ್ಧಿಯ ವಿಚಾರದಲ್ಲಿ ನಾಡಿನ ಹಿರಿಯರ, ಬುದ್ಧಿಜೀವಿಗಳ, ತಜ್ಞರ ಮಾರ್ಗದರ್ಶನ ಮತ್ತು ಸಹಕಾರ ಪಡೆದು
ನಮ್ಮ ಸರ್ಕಾರ ಮುನ್ನಡೀತಾ ಇದೆ. ಪರ ರಾಜ್ಯಗಳಿಂದ ಮಾರ್ಗದಲ್ಲಿ ನೆಲೆಗೊಂಡಿರುವ ಜನ ಇಲ್ಲಿನ ಭಾಷೆ, ಸಂಸ್ಕೃತಿ ಮತ್ತು ಜೀವನ ವಿಧಾನಗಳಿಗೆ ಹೊಂದಿಕೊಂಡು ಕನ್ನಡತನವನ್ನು ಗೌರವಿಸುವುದಲ್ಲದೆ ತಮ್ಮತನವನ್ನು ಉಳಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಕರೆ ನೀಡುತ್ತೇನೆ. ಈ ವಿಚಾರದಲ್ಲಿ ಕನ್ನಡಿಗರು ಇತ್ತದರಾಗೆ ಮಾದರಿಯಾಗಿದ್ದಾರೆ. ಕನ್ನಡಿಗರು ನಿಂತ ನೆಲ ಮತ್ತು ಅಲ್ಲಿನ ಜನರ ಜೊತೆ ಹೊಂದಿಕೊಂಡು ಬಾಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಅನುಕೂಲನೆ ಮಾದರಿಯಾಗಿದೆ. ಕನ್ನಡ ನಾಡು ನುಡಿಯನ್ನು ತನ್ನದೆಂದು ತಿಳಿಯುವರೆಲ್ಲರೂ ಕನ್ನಡಿಗರೇ ಎಂದು ನಾವು ಭಾವಿಸುತ್ತೇವೆ. ಕನ್ನಡಿಗರ ಔದಾರ್ಯವೇ ಅಂತಹದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ಸದಾ ನಾವೀನ್ಯತೆಯನ್ನು ಕಂಡುಕೊಂಡು ತನ್ನ ವಿಶಿಷ್ಟ ಛಾಪನ್ನು ಮೂಡಿಸ್ತಾ ಇದೆ. ಕಲಿಕೆಯ ಗುಣಮಟ್ಟವನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಉಚಿತ ಪುಸ್ತಕ, ಸಮವಸ್ತ್ರ ಹಾಗೂ ಬೈಸಿಕಲ್ ನೀಡುವುದರ ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ ಕಾರ್ಯಕ್ರಮ ಜಾರಿಯಲ್ಲಿದೆ. ಮನೆಯ ಮೊದಲ ಪಾಠಶಾಲೆ. ಕನ್ನಡವನ್ನು ಉಳಿಸಿ ಬೆಳೆಸಲು ನಮ್ಮ ಮನೆಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಮಾತನಾಡಬೇಕು. ಇಂಗ್ಲಿಷ್ ವ್ಯಾಮದಿಂದ ಹೊರಬರಬೇಕು. ವಾಣಿಜ್ಯ ಮತ್ತು ವ್ಯವಹಾರಗಳಲ್ಲಿ ಕೂಡ ಕನ್ನಡ ಭಾಷೆಯನ್ನು ಹೆಚ್ಚು ಬಳಸಬೇಕು. ಕರ್ನಾಟಕದಲ್ಲಿ ನೆಲೆ ನಿಂತಿರುವ ಪರಭಾಷಿಕರು ಕೂಡ ಕನ್ನಡವನ್ನು ಕಲಿಯಬೇಕು. ಕಲಿಯಲು ಸಮ್ಮತಿಸಿದವರಿಗೆ ಮನವೊಲಿಕೆಗೆ ಮೂಲಕ ಕಲಿಸುವಂತಾಗಬೇಕು. ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕಗಳನ್ನು ಓದಬೇಕು. ಕನ್ನಡ ಪತ್ರಿಕೆಗಳನ್ನು ಪ್ರೋತ್ಸಾಹಿಸಬೇಕು. ಆಗ ಮಾತ್ರ ಕನ್ನಡ ಭಾಷೆ ಬೆಳೆಯಲು ಮತ್ತು ಬೆಳಗಲು ಸಾಧ್ಯವಾಗುತ್ತೆ. ಸಾಹಿತ್ಯ ಮತ್ತು ಪತ್ರಿಕಾ ವೃತ್ತಿಗಳಲ್ಲದೆ ಎಲ್ಲ ತಜ್ಞ ವಿಷಯಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅಭಿವ್ಯಕ್ತಿ ಮಾಡುವಂತಹ ಸತ್ವ ಕನ್ನಡ ಭಾಷೆಗಿದೆ. ಅದನ್ನು ಹೆಚ್ಚು ಬೆಳೆಸುವ ಮೂಲಕ ಮಾತ್ರ ಕಂಡುಕೊಳ್ಳಬಹುದು. ಕನ್ನಡ ಮಧುರವಾದ ಭಾಷೆ, ಸುಂದರವಾದ ಭಾಷೆ, ಸಮೃದ್ಧವಾದ ಭಾಷೆ. ಪ್ರಾಚೀನತೆ ಮತ್ತು ಆಧುನಿಕತೆಗಳನ್ನು ಮೈಗೂಡಿಸಿಕೊಳ್ಳಲು ಶಕ್ತವಾದ ಭಾಷೆ. ಆದ್ದರಿಂದ ಕನ್ನಡ ಭಾಷೆಯನ್ನು ಬೆಳೆಸಲು ಹಿಂಜರಿಯುವ ಅಥವಾ ಸಂಕೋಚ ಪಡುವ ಅಗತ್ಯ ಇಲ್ಲ. ಶಾಲಾ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಅರಿತುಕೊಂಡರೆ ಇದರಿಂದ ಹೆಚ್ಚು ಪ್ರಯೋಜನ ಆಗುತ್ತೆ. ಕನ್ನಡದ ಜೊತೆಗೆ ಸಾಧ್ಯವಾದಷ್ಟು ಇತರ ಭಾಷೆಗಳನ್ನು ಕಲಿತುಕೊಳ್ಳುವುದರಲ್ಲಿ ತಪ್ಪಿಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ತಾಯಿ ನಾಡು ಹೇಗೆ ಮುಖ್ಯವೋ ತಾಯಿ ನುಡಿಯೂ ಅಷ್ಟೇ ಮುಖ್ಯ. ಇಂದು ಹಲವು ಶಾಲೆಗಳ ಸಾವಿರಾರು ಮಕ್ಕಳು ಬಣ್ಣ ಬಣ್ಣದ ಉಡುಗೆ ತೊಟ್ಟು ಕನ್ನಡ ನಾಡು ನುಡಿ ವೈಭವಗಳ ಬಗ್ಗೆ ನೃತ್ಯ ಪ್ರದರ್ಶನ ಮಾಡಲು ಕಾತುರರಾಗಿ ಕಾಯ್ತಾ ನಿಂತಿದ್ದೀರಾ. ಇಡೀ ರಾಜ್ಯದ ವಿವಿಧ ಶಾಲೆಗಳಲ್ಲಿ ಮಕ್ಕಳು ಇದೇ ರೀತಿ ಸಂತೋಷದಿಂದ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಬ ಕವಿವಾಣಿಯನ್ನು ನಾವು ನೆನೆದು ಕನ್ನಡವನ್ನು ಉಸಿರಾಗಿಸಿಕೊಳ್ಳೋಣ ಎಂದು ಆಶಿಸುತ್ತಾ ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಕನ್ನಡದ ಹೆಮ್ಮೆ ಹೆಗ್ಗಳಿಕೆಗಳ ಕುರಿತು ಪ್ರಸ್ತಾಪಿಸಿ ತಮ್ಮ ಸಂದೇಶವನ್ನ, ಶುಭ ಸಂದೇಶವನ್ನ ನೀಡಿದ್ದಾರೆ ಆದರಣೀಯ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು. ಅವರಿಗೆ ನಮ್ಮ ಗೌರವದ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಇನ್ನು ಸರ್ವ ಚಿನ್ನರು ಅತ್ಯಂತ ಕಾತರದಿಂದ ಕಾಯುತ್ತಿದ್ದಂತಹ ಸಮಯ ಆಗಮಿಸಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಶಾಲೆಗಳಿಂದ ಆಗಮಿಸಿರುವ ಮಕ್ಕಳಿಂದ ಅತ್ಯಾಕರ್ಷಕ ನೃತ್ಯ ಪ್ರದರ್ಶನ, ಒಟ್ಟು 8 ಪ್ರದರ್ಶನಗಳು. ಈ ನೃತ್ಯ ರೂಪಕಗಳೇ ಈ ಮಕ್ಕಳ ಮೇಳದ ಪ್ರಮುಖ ಆಕರ್ಷಣೆಗಳು. ಪ್ರಪ್ರಥಮದಲ್ಲಿ ಕನ್ನಡದ ತೇರಿನ ಕುರಿತಾಗಿ ನಮ್ಮ ಗಮನವನ್ನು ಸೆಳೆಯುತ್ತಾ ಎಳೆಯೋಣ ಬಾರ ಕನ್ನಡದ ತೇರ ಎಂಬ ಕರೆಯನ್ನು ನೀಡುತ್ತಿದ್ದಾರೆ ಥಣಿಸಂದ್ರ ಸರ್ಕಾರಿ ಪ್ರೌಢಶಾಲೆಯ ಸುಮಾರು 510 ವಿದ್ಯಾರ್ಥಿಗಳು. ಅನೇಕರು ಓಡಾಟದಲ್ಲಿ ನಿರತರಾಗಿದ್ದೀರಿ. ಭಾಗವಹಿಸುವ ಮಕ್ಕಳ ಹೊರತಾಗಿ ಮಿಕ್ಕೆಲ್ಲರೂ ದಯಮಾಡಿ
ಶಿಸ್ತಿನಿಂದ ಕೂತು ಈ ಆಕರ್ಷಕ ಪ್ರದರ್ಶನವನ್ನು ವೀಕ್ಷಿಸಬೇಕಾಗಿ ಕೋರಿಕೆ. ಎಲ್ಲರೂ ಒಟ್ಟಾಗಿ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯನ್ನು ಯಶಸ್ವಿಗೊಳಿಸೋಣ ಅನ್ನುವ ಅರಿಕೆ ಭಿನ್ನಹ ನಿಮ್ಮೆಲ್ಲರಲ್ಲಿ. ಎಳೆಯೋಣ ಬಾರ ಕನ್ನಡದ ತೇರ ನೃತ್ಯ ಪ್ರದರ್ಶನಕ್ಕೆ ನೇತೃತ್ವ ಎಸ್ ರಾಜೇಂದ್ರ ಅವರದ್ದು, ಮೇಲ್ವಿಚಾರಣೆ ಹನುಮಂತರಾಯ, ನಾರಾಯಣಸ್ವಾಮಿ ಮತ್ತು ಶಿವಣ್ಣ, ಪರಿಕಲ್ಪನೆ ಮತ್ತು ನೃತ್ಯ ನಿರ್ದೇಶನ ಟಿ ಮಹೇಶ್ ಕುಮಾರ್, ಸಹಕಾರ ರಾಜೇಶ್ವರಿ ಮತ್ತು ಅಶ್ವತ್ಥಪ್ಪ, ರಚನೆ ಮತ್ತು ಸಂಗೀತ ಮಹೇಶ್, ಲಲಿತ ಕಲಾ ಸಂಸ್ಥೆಯ ವತಿಯಿಂದ. ಎಳೆಯೋಣ ಬಾರ ಕನ್ನಡದ ತೇರ. ಎಲ್ಲರೂ ಆಚರಿಸಬೇಕು ಘಳಿಗೆಯ ಹಬ್ಬ ರಾಜ್ಯೋತ್ಸವ. ಈ ನೃತ್ಯೋತ್ಸವ ಪ್ರತಿಯೊಬ್ಬರೂ ಸಂಭ್ರಮಿಸುವ ನಾಡ ಹಬ್ಬದ ದೀಪೋತ್ಸವ. ಇಂದು ನಾಡು ನುಡಿಯ ಹಬ್ಬ, ಕನ್ನಡ ತಾಯಿ ಭುವನೇಶ್ವರಿಯ ನಾಡ ಹಬ್ಬ. ಇದು ಕನ್ನಡಮ್ಮನ ಉತ್ಸವ. ಈ ನಮ್ಮ ನಾಡು ಕಲೆಯ ಸಂಸ್ಕೃತಿಗಳ ಬೀಡು. ಸಂತರು, ಶ್ರೇಷ್ಠ ಗಾಯಕರು, ಲೇಖಕರು ನಾಡಿಗೆ ಜ್ಞಾನಪೀಠ ಪ್ರಶಸ್ತಿ ತಂದಿಹರು. ತುಂಗೆ, ಭದ್ರೆ, ಕಾವೇರಿ, ಕೃಷ್ಣ, ಶರಾವತಿ ಭುವನೇಶ್ವರಿಯ ಮಡಿಲಿನಲ್ಲಿ ನಲಿದಿಹರು. ಗಂಗಾ, ಕದಂಬ, ಚಾಲುಕ್ಯ, ಹೊಯ್ಸಳ, ರಾಷ್ಟ್ರಕೂಟ, ವಿಜಯನಗರ ಸಾಮ್ರಾಜ್ಯದ ಅದ್ಭುತ ನೆಲೆ ಕಲೆ ಸಂಸ್ಕೃತಿಗಳ ಬೀಡು. ಬಸವ ಶರಣರ ಸಂಸ್ಕೃತಿಯ ವೈಭವದ ನಾಡು ನಮ್ಮ ಈ ಕರ್ನಾಟಕ. ಸಮಸ್ತರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬನ್ನಿ, ನಾವು ನೀವೆಲ್ಲರೂ ಸೇರಿ ಎಳೆಯೋಣ ಬಾರ ಕನ್ನಡದ ತೇರ. ಕನ್ನಡ ತಾಯಿ ರಾಜರಾಜೇಶ್ವರಿ, ಜೈ ಭುವನೇಶ್ವರಿ. ಬೆಳೆಯೋಣ ಕನ್ನಡದ ತೀರ, ಬೆಳೆಯೋಣ ಬಾರ ಕನ್ನಡದ ಪೈರ, ಎಳೆಯೋಣ ಬಾರ ಕನ್ನಡದ ತೀರ, ಬೆಳೆಯೋಣ ಬಾರ ಕನ್ನಡದ ಪೈರ. ಕನ್ನಡ ತಾಯಿ ಭುವನೇಶ್ವರಿಗೆ ನುಡಿಮುತ್ತಿನ ಹಾರ, ನುಡಿಮುತ್ತಿನ ಹಾರ, ನುಡಿಮುತ್ತಿನ ಹಾರ, ಕನ್ನಡ ನುಡಿಮುತ್ತಿನ ಹಾರ. ರಾಜ್ಯೋತ್ಸವ, 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 ಮಡಿಲಲಿ ನಲಿದಾಡುವ ತುಂಗಭದ್ರೆ ಕಾವೇರಿ, ಕೃಷ್ಣೇ ಕಪಿಲೇ ಶರಾವತಿಯರ ಬೆಳಕು, ಪುಣ್ಯ ತೀರ್ಥಗಳ ನಾಡು ಪಚ್ಚ ಪೈರುಗಳ ಬೀಡು, ಪುಣ್ಯ ತೀರ್ಥಗಳ ನಾಡು ಪಚ್ಚ ಪೈರುಗಳ ಬೀಡು. ಕದಂಬ, ಚಾಲುಕ್ಯ, ಹೊಯ್ಸಳ ಶಿಲ್ಪಕಲಾ ವೈಭವ ನಾಡು, ಗಂಗ ಕದಂಬ, ಚಾಲುಕ್ಯ, ಹೊಯ್ಸಳ ಶಿಲ್ಪಕಲಾ ವೈಭವ ನಾಡು. ನಾಟ್ಯ ರಾಣಿ ಶಾಂತಲೆಯ ನೃತ್ಯ ಸಿರಿಯ ನೀ ನೋಡು, ನೃತ್ಯ ಸಿರಿಯ ನೀ ನೋಡು. ತಿಂಗಿಡದಾತಿ ಜೊನ್ನ, ತಿಂಗಿಡದಾತಿ ಜೊನ್ನ, ತಂಗಿಡದಾತಿ ಜೊನ್ನ, ತರಗಿಡದಾತಿ. ಎಳೆಯೋಣ ಬಾರ ಕನ್ನಡದ ತೀರ, ಬೆಳೆಯೋಣ ಬಾರ ಕನ್ನಡದ ಪೈರ. ಕನ್ನಡ ತಾಯಿ ಭುವನೇಶ್ವರಿಗೆ ನುಡಿಮುತ್ತಿನ ಹಾರ, ಕನ್ನಡ ನುಡಿಮುತ್ತಿನ ಹಾರ, ನುಡಿಮುತ್ತಿನ ಹಾರ, ಕನ್ನಡ
ನುಡಿ ಮುತ್ತಿನ ಹಾರ. ರಾಜ್ಯೋತ್ಸವ 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 ಕಪುರಂದರ ಬಸವ ಶರಣರ ಕವಿ ಕಲಾವಿದರ ನಾಡು ನುಡಿಕೀರ್ತನಗಳ ಹಾಡು ನುಡಿಕೀರ್ತನಗಳ ಹಾಡು. ಕನಕಪುರಂದರ ಬಸವ ಶರಣರ ಕವಿ ಕಲಾವಿದರ ನಾಡು ನುಡಿಕೀರ್ತನಗಳ ಹಾಡು ನುಡಿಕೀರ್ತನೆಗಳ ಹಾಡು. ಕುವೆಂಪು ಬೇಂದ್ರೆ ಮಾಸ್ತಿತರಾಗು ಸಾಹಿತ್ಯ ಸೊಬಗ ನೋಡು. ಕನ್ನಡದ ಹಿರಿಮೆ ಹಾಡು ನೀ ಕನ್ನಡದ ಹಿರಿಮೆ ಹಾಡು. ಇದು ನಾಡ ನುಡಿಯ ಹಬ್ಬ ಕನ್ನಡ ಮಾತೆಯ ನಾಡ ಹಬ್ಬ. ಇದು ನಾಡ ನುಡಿಯ ಹಬ್ಬ ಕನ್ನಡ ಮಾತೆಯ ನಾಡ ಹಬ್ಬ. ರಾಜ್ಯೋತ್ಸವ ರಾಜ್ಯೋತ್ಸವ ರಾಜ್ಯೋತ್ಸವ. ಕನ್ನಡದ ಪೈರ ಕನ್ನಡ ತಾಯಿ ಭುವನೇಶ್ವರಿಗೆ ನುಡಿ ಮುತ್ತಿನ ಹಾರ. ನುಡಿ ಮುತ್ತಿನ ಹಾರ ನುಡಿ ಮುತ್ತಿನ ಹಾರ ಕನ್ನಡ ನುಡಿ ಮುತ್ತಿನ ಹಾರ. ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವ ಹಾಗೂ ಕನ್ನಡ ನಾಡಿನ ತಾಯಿ ಭುವನೇಶ್ವರಿಯ ಕುರಿತು ಕಲಾವೈಭವ ಮೆರೆಸುವ ನೃತ್ಯೋತ್ಸವವಿದು. ಸಮಸ್ತರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಳೆಯೋಣ ಬಾರ ಕನ್ನಡದ ತೇರ. ರಾಜ್ಯೋತ್ಸವ ರಾಜ್ಯೋತ್ಸವ ರಾಜ್ಯೋತ್ಸವ. ರಾಜ್ಯೋತ್ಸವ ರಾಜ್ಯೋತ್ಸವ ರಾಜ್ಯೋತ್ಸವ. ಇಷ್ಟು ವರ್ಣರಂಜಿತವಾಗಿ ಅತ್ಯಾಕರ್ಷಕವಾಗಿ ಕನ್ನಡದ ತೇರನ್ನ ಎಳೆದವರು ಖಣಿಚಂದ್ರದ ಸರ್ಕಾರಿ ಪ್ರೌಢಶಾಲೆಯ ಸುಮಾರು 510 ವಿದ್ಯಾರ್ಥಿಗಳು. ಇಡೀ ತಂಡಕ್ಕೆ ಮತ್ತೊಮ್ಮೆ ಚಪ್ಪಾಳೆಯ ಮುಖೇನ ನಮ್ಮ ಮೆಚ್ಚುಗೆಯನ್ನು ಸಲ್ಲಿಸೋಣ ಬಂಧುಗಳೇ. ಅಂತೆಯೇ ಈ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಇಲಾಖೆಯ ವತಿಯಿಂದ ಒಂದು ಮಹತ್ವದ ಕಾಣಿಕೆ ಸಲ್ಲುತ್ತಿದೆ. ಕನ್ನಡಕ್ಕೆ ಜ್ಞಾನಪೀಠದ ದೊಡ್ಡ ಗೌರವ ತಂದುಕೊಟ್ಟಂತಹ ಆ 8 ಜನ ಸಾಧಕರ ಪರಿಚಯದ ಪುಸ್ತಕವನ್ನು ರಾಜ್ಯೋತ್ಸವದ ಕೊಡುಗೆಯಾಗಿ ಕಾಣಿಕೆಯಾಗಿ ಕಿರುಹೊತ್ತಿಗೆಯನ್ನು ಈ ಮಕ್ಕಳಿಗೆ ನೀಡಲಾಗುತ್ತಿದೆ. ಇನ್ನು ಮುಂದೆ ಈ ಮೈದಾನದಲ್ಲಿ ಅರಳುವ ಸುಂದರ ಪುಷ್ಪಗಳನ್ನು ಕಾಣಬಹುದಾಗಿದೆ. ಬಸವನಗುಡಿ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆ, ಕೆಂಗೇರಿಯ ಪಂಡಿತ್ ಜವಾಹರಲಾಲ್ ನೆಹರು ಶಾಲೆ, ಕೆಂಗೇರಿಯದೇ ಆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬಸವನಗುಡಿ ವಿಮೆನ್ಸ್ ಪೀಸ್ ಲೀಗ್ ಶಾಲೆ ಮತ್ತು RV ಬಾಲಕಿಯರ ಪ್ರೌಢಶಾಲೆಯ ಒಟ್ಟು 700 ವಿದ್ಯಾರ್ಥಿಗಳು ಈ ಸುಂದರ ನೃತ್ಯ ರೂಪಕವನ್ನು ಸಾಧ್ಯ ಮಾಡಿಕೊಡಲಿದ್ದಾರೆ. ಸಾಹಿತ್ಯ ಪರಿಕಲ್ಪನೆ ಮತ್ತು ನಿರ್ದೇಶನ ಮುನಿಸ್ವಾಮಿ, ಮೇಲ್ವಿಚಾರಣೆ ಬಸವರಾಜೇಗೌಡ, ಮೋಹನ್ ರಾಜೇ ಅರಸ್ ಮತ್ತು ಜಿ ಕೆಂಪೇಗೌಡ. ಅರಳುವ ಪುಷ್ಪಗಳನ್ನು ಕಾಣುವ ಸಮಯ, ಆನಂದಿಸುವ ಸಮಯವಿದು.
ಸಂಪಾದ ಬಳ್ಳಿಯಲ್ಲಿ ಅರಳುವ ಉರಿವ ಬಿಸಿಲನ್ನು ಸೂರ್ಯ ಶಾಖವನ್ನು ಲೆಕ್ಕಿಸದೆ ಬಸವನಗುಡಿ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆ, ವಿಮೆನ್ಸ್ ಪೀಸ್ ಲೀಗ್ ಶಾಲೆ, ಆರ್ ವಿ ಬಾಲಕಿಯರ ಪ್ರೌಢಶಾಲೆ, ಕೆಂಗೇರಿಯ ಪಂಡಿತ್ ಜವಾಹರ್ಲಾಲ್ ನೆಹರು ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುಮಾರು 700 ವಿದ್ಯಾರ್ಥಿಗಳು ಈ ಸುಂದರ ಪುಷ್ಪಗಳನ್ನು ಸುಂದರ ದಿನದಂದು ಇಷ್ಟು ಸೊಗಸಾಗಿ ಅರಳಿಸಿದ್ದಾರೆ. ಆ ಎಲ್ಲ ತಂಡಗಳಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸೋಣ. 64ನೇ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ, ಮಕ್ಕಳ ಮೇಳದ ಸಂಭ್ರಮ, ಅತ್ಯಾಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಉಮಾಶಂಕರ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರಾದ ಡಾಕ್ಟರ್ ಕೆಜಿ ಜಗದೀಶ್, ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಮಾನ್ಯ ನಿರ್ದೇಶಕರು ಎಂಪಿ ಮಾದೇಗೌಡ, ಪ್ರೌಢಶಿಕ್ಷಣ ಇಲಾಖೆಯ ಮಾನ್ಯ ನಿರ್ದೇಶಕರು ಶ್ರೀ ಕೆಎಸ್ ಮಣಿ, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದರ ಉಪನಿರ್ದೇಶಕರಾದ ಶ್ರೀ ಎಸ್ ರಾಜೇಂದ್ರ ಅವರ ನೇತೃತ್ವದಲ್ಲಿ ಈ ಸೊಗಸಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೋಟ ನಮ್ಮೆಲ್ಲರಿಗೂ ದಕ್ಕುತ್ತಿದೆ. ಇದಕ್ಕಾಗಿ ಆ ಇಡೀ ತಂಡಕ್ಕೆ ಮತ್ತೊಮ್ಮೆ ನಮ್ಮ ಗೌರವದ ವಂದನೆಗಳನ್ನು ಅರ್ಪಿಸೋಣ. ಇದೀಗ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು, ವೀರ ಮದಕರಿ ನಾಯಕನನ್ನು,
ಒನಕೆ ಒಬ್ಬವ್ವಳನ್ನು ಕಾಣುವಂಥ, ಸ್ಮರಿಸುವಂಥ, ನೆನೆ ನೆನೆದು ನಮಿಸುವಂಥ ಸುವರ್ಣಾವಕಾಶ. ಕಗಲೀಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಸುಮಾರು 600 ವಿದ್ಯಾರ್ಥಿಗಳು ಪ್ರದರ್ಶಿಸುವಂತಹ ನೃತ್ಯ ರೂಪಕ ವೀರ ಮದಕರಿ ನಾಯಕ. ಮೇಲ್ವಿಚಾರಣೆ ಬಸವರಾಜೇಗೌಡ, ಮೋಹನ್ ರಾಜೆ ಅರಸ್ ಮತ್ತು ಮನ್ಸೂರ್. ನೃತ್ಯ ನಿರ್ದೇಶನ ಸಾಗರ್, ಸಹಾಯ ಶಶಿಕುಮಾರ್, ಮಂಜು, ವೀಣಾ ಮತ್ತು ಸೀತಾ. ಪರಿಕಲ್ಪನೆ ಮತ್ತು ನಿರ್ದೇಶನ ವರಲಕ್ಷ್ಮಿ. ಕರುನಾಡು ನಮ್ಮ ಗುಡಿ, ಸಿಹಿ ಕನ್ನಡ ನಮ್ಮ ನುಡಿ, ಸಿರಿಗನ್ನಡಂ ಗೆಲ್ಗೆ. ಕರುನಾಡು ನಮ್ಮ ಗುಡಿ, ಸಿಹಿ ಕನ್ನಡ ನಮ್ಮ ನುಡಿ, ಸಿರಿಗನ್ನಡಂ ಬಾಳ್ಗೆ. ಶ್ರೀಕಂಠದ ನಾಡು, ಕವಿಗಳ ಬೀಡು, ಜ್ಞಾನಪೀಠದ ಅವರೂರಿದು. ಕುವೆಂಪು ಕಾರಂತರು, ಅನಕೃ ಗೋಕಾಕರು, ಸರಸು ತ್ರಿವೇಣಿ ಮಾತಿ ವೆಂಕಟೇಶಯ್ಯಂತರು, ಸುತಿನ ದರಬೆಂದ್ರೆ ರಾಜರತ್ನಂ ಗುಂಡಕ್ಕರು, ಅನಂತಕೋಟಿ ಕಾರ್ನಾಡರು, ಕಂಬಾರರು, ರಾಜ್ಕುಮಾರರು. ಕನ್ನಡಾಂಬೆಯ ಕೀರ್ತಿ ಪತಾಕೆ ಜಗದೆಲ್ಲೆಡೆ ಹಾರಿಸಿದ ಕಲಿಗಳು ಇವರು. ಕನ್ನಡಾಂಬೆಯ ಕೀರ್ತಿ ಪತಾಕೆ ಜಗದೆಲ್ಲೆಡೆ ಹಾರಿಸಿದ ಕಲಿಗಳು ಇವರು. ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ, ಇಂದು ಕನ್ನಡ ರಾಜ್ಯೋತ್ಸವ. ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ, ಇಂದು ಕನ್ನಡ ರಾಜ್ಯೋತ್ಸವ. ಮಹಾನಾಯಕಾಚಾರ್ಯ, ಗಂಡು ಕೊಡಲಿಯ ಸರ್ಜಾ, ಗಾಧುರಿ ಮಲೆ ಹೆಬ್ಬುಲಿ, ಚಂದ್ರಗಾವಿ ಛಲವಾಂಕ್ಯ, ರಾಜ ವೀರ ಮದಕರಿ ನಾಯಕ ಭೂಪಾಲರಿಗೆ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಶರಣು ತಾಯಿ, ಶರಣು ತಾಯಿ. ಈ ಮದಕರಿ ಎಂದೂ ಏನನ್ನೂ ಬೀಡಿದವನಲ್ಲ. ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಹರಸು ತಾಯಿ, ಹರಸು. ನ್ಯಾಯ, ನೀತಿ, ಧರ್ಮ, ಶೌರ್ಯ, ಪರಾಕ್ರಮಗಳ ಗಂಡು ಮೆಟ್ಟಿದ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧಿ. ಧರ್ಮಕ್ಕೆ ತಲೆಬಾಗುವ ನಮ್ಮ ತಲೆಯನ್ನು ಕಾಯುವ ಹೊಣೆ ಇಂದು ನಿನ್ನದಾಗಿದೆ ತಾಯಿ. ನವಾಬ ಹೈದರಾಲಿ ಖಾನನ ದಂಡು ಗೋನೂರಿನಲ್ಲಿ ಬೀಡುಬಿಟ್ಟಿದೆ. ಯಾವ ಕ್ಷಣದಲ್ಲಾದರೂ ದುರ್ಗದ ಕೋಟೆಯನ್ನು ಮುತ್ತಬಹುದು ತಾಯಿ. ಧೈರ್ಯ, ಸಾಹಸ, ಶೌರ್ಯದ ಪ್ರತೀಕವಾಗಿರುವ ದುರ್ಗದ ಕೋಟೆಗೆ ಈ ನವಾಬ ಹೈದರಾಲಿಯ ದಂಡು ಒಂದಡಿಯಿಟ್ಟರೂ ಅಡಿಯಿಟ್ಟ ಕಾಲು ಅಲ್ಲಿಯೇ ಅಸ್ತಂಗತವಾಗಬೇಕು. ಮೊಳಗಲಿ ರಣಭೇರಿ, ನಡೆಯಲಿ ಸೈನ್ಯಕ್ಕೆ ತರಬೇತಿ, ರಾಜ ವೀರ ಮದಕರಿ ಭೂಪಾಲರಿಗೆ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ.
ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಕನ್ನಡಾಂಬೆಯ ಹರಕೆ ಕನ್ನಡ ಮಾಧ್ಯಮದಲ್ಲೇ ಕಲಿಕೆ ಇಂಗ್ಲಿಷಿನ ವ್ಯಾಮೋಹ ತೊರೆದು ನೀನಿಲ್ಲು ಕರುನಾಡ ಇತಿಹಾಸ ಸಾರಿ ನೀ ಹೇಳು ಜೈ ಜೈ ಕನ್ನಡಾಂಬೆ ಜೈ ಜೈ ಕನ್ನಡಾಂಬೆ ಭಾಷೆಗಳು ನೂರಾರು ಧರ್ಮಗಳು ಹಲವಾರು ಸಿರಿವಂತ ಗುಣವಂತ ಯಾರಾದರೂ ಒಂದೇ ಇಲ್ಲಿ ಕರುನಾಡಲಿ ಕನ್ನಡಿಗನೇ ಅಗ್ರಮಾನ್ಯ ಎಂದು ಹೇಳು ಕನ್ನಡಿಗ ನಾನು ಎಂದು ಗೆದೆ ತಟ್ಟಿ ನೀನು ಹೇಳು ಹರಿಯುವ ನೀರು ನಮ್ಮಯ ಜೀವ ಕಾವೇರಿ ತಾಯಿಗೆ ನಮಗೆ ದೈವ ಹರಿಯುವ ನೀರು ನಮ್ಮಯ ಜೀವ ಕಾವೇರಿ ತಾಯಿಗೆ ನಮಗೆ ದೈವ ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ ಇಂದು ಕನ್ನಡ ರಾಜ್ಯೋತ್ಸವ ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ ಇಂದು ಕನ್ನಡ ರಾಜ್ಯೋತ್ಸವ ಪಾಳೇಗಾರ ಬಂದು ಊಟಕ್ಕೆ ಕುಳಿತುಕೊಳ್ಳುತ್ತಾನೆ ಸರದಾರನಿಗೆ ಉಣಬಡಿಸಿ ಓಬವ್ವ ಕೊಡವನ್ನೆತ್ತಿಕೊಂಡು ನೀರು ತರಲು ಮುಂದೆ ಸಾಗುತ್ತಾಳೆ ಕಿಂಡಿಯ ಮೂಲಕ ತೆವಳಿ ಬರುತ್ತಿರುವ ವೈರಿಯನ್ನು ಓಬವ್ವ ನೋಡುತ್ತಾಳೆ ಕೈಗೆ ಸಿಕ್ಕಿದ ಒನಕೆಯನ್ನು ಹಿಡಿಯುತ್ತಾಳೆ ಒಬ್ಬೊಬ್ಬರನ್ನು ಹೊಡೆದು ಹಾಕುತ್ತಾಳೆ ಸೈನಿಕರೇ ನವಾಬ ಹೈದರಾಲಿ ಖಾನನ ದಂಡು ನಿನ್ನೆ ನಮ್ಮ ಕೋಟೆಯ ಮೇಲೆ ಲಗ್ಗೆ ಇಟ್ಟಿತ್ತು ನಿನ್ನೆ ನಡೆದ ಯುದ್ಧದಲ್ಲಿ ರಣದುರ್ಗೆ ಓಬವ್ವೆ ತೋರಿದ ದಿಟ್ಟ ಸಾಹಸದಿಂದಾಗಿ ದುರ್ಗ ಜಯ ಗಳಿಸಿತು ಮುಂದೆ ನಡೆಯಲಿರುವುದೇ ಮಹಾಯುದ್ಧ ಧರ್ಮ ರಕ್ಷಣೆಯ ಈ ಕಾರ್ಯದಲ್ಲಿ ನವದುರ್ಗಿಯರಲ್ಲಿ ಒಬ್ಬಳಾದ ನಿನ್ನ ದಯೆ ನಮಗಿರಲಿ ತಾಯಿ ನಮಗೆ ಸದಾ ಇರಲಿ ತಲೆ ಹೋದರೂ ಸರಿ ದುರ್ಗದ ಒಂದಂಗುಲ ನೆಲವನ್ನು ಶತ್ರುಗಳಿಗೆ ಒಪ್ಪಿಸುವವನು ಅಲ್ಲ ನನ್ನ ನೆಲ ಜಲ ಭಾಷೆ ಧರ್ಮದ ಉಳಿವಿಗಾಗಿ ನನ್ನ ಕೊನೆ ಉಸಿರುವವರೆಗೂ ಹೋರಾಡುತ್ತೇನೆ ತಾಯಿ ಹೋರಾಡುತ್ತೇನೆ ಕನ್ನಡಾಂಬೆಯ ಮೇಲಾಣೆ ಈ ಏಕನಾಥೇಶ್ವರಿಯ ಖಡ್ಗದಿಂದ ರಣದೋಕುಳಿಯಾಟವಾಡಿ ವೈರಿಗಳ ಶಿರವನ್ನು ಚೆಂಡಾಡಿ ನಿನ್ನ ಪಾದಗಳಿಗೆ ಸಮರ್ಪಿಸುತ್ತೇನೆ ತಾಯಿ ಸಮರ್ಪಿಸುತ್ತೇನೆ ಜೈ ಉಚ್ಚಂಗಿ ಜೈ ಏಕನಾಥೇಶ್ವರಿ ಜೈ ಮುರುಗೇಶ ಈ ಯುದ್ಧದಲ್ಲಿ ಹೈದರಾಲಿಯು ಸೋತು ಚಿತ್ರದುರ್ಗದ ವೀರ ಮದಕರಿ ನಾಯಕ ಜಯಶೀಲನಾಗುತ್ತಾನೆ ವಿಜಯೀಭವನಾಗುತ್ತಾನೆ ಈ ನಮ್ಮ ಕರುನಾಡು ಪುಣ್ಯಭೂಮಿಯು ಇಲ್ಲಿ ಹುಟ್ಟಿದ ನಾನು ಪುಣ್ಯಶಾಲಿಯು ಸಹ್ಯಾದ್ರಿಯ ಸಾಲು ಜೋಗದ ಹೊನಲು ಲಲಿತ ಕಲೆಗಳ ವೀಡು ಕನ್ನಡ ನಾಡು ಬೇಲೂರು ಹಳೆಬೀಡು ಪಟದ ಕಲ್ಲು ಸಾರಿದೆ ನೋಡು ಜೈ ಜೈ ಕನ್ನಡಾಂಬೆ ಜೈ ಜೈ ಕನ್ನಡಾಂಬೆ ಜನಪದದ ರಾಗದಲ್ಲಿ ಡೊಳ್ಳು ಕುಣಿತ ತಾಳದಲ್ಲಿ ಹಾಡುವೆವು ಕುಣಿಯುವೆವು ಮೈ ಮರೆತು ನಾವು ಇಂದು ಕರುನಾಡಲಿ ಕನ್ನಡಿಗನೇ ಅಗ್ರಮಾನ್ಯ ಎಂದು ಹೇಳು ಕನ್ನಡಿಗ ನಾನು ಎಂದು ಗೆದೆ ತಟ್ಟಿ ನೀನು ಹೇಳು ಹರಿಯುವ ನೀರು ನಮ್ಮಯ ಜೀವ ಕಾವೇರಿ ತಾಯಿಗೆ ನಮಗೆ ದೈವ ಹರಿಯುವ ನೀರು ನಮ್ಮಯ ಜೀವ ಕಾವೇರಿ ತಾಯಿಗೆ ನಮಗೆ ದೈವ ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ ಇಂದು ಕನ್ನಡ ರಾಜ್ಯೋತ್ಸವ ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ ಇಂದು ಕನ್ನಡ ರಾಜ್ಯೋತ್ಸವ ಕರುನಾಡು ನಮ್ಮ ಗುಡಿ ಸಿಹಿ ಕನ್ನಡ ನಮ್ಮ ನುಡಿ ಸಿರಿಗನ್ನಡಂ ಗೆಲ್ಗೆ ಕರುನಾಡು ನಮ್ಮ ಗುಡಿ ಸಿಹಿ ಕನ್ನಡ ನಮ್ಮ ನುಡಿ ಸಿರಿಗನ್ನಡಂ ಬಾಳ್ಗೆ ಶ್ರೀಕಂಠದ ನಾಡು ಕವಿಗಳ ಬೀಡು ಜ್ಞಾನಪೀಠದ ಅವರೂರಿದು ಕುವೆಂಪು ಕಾರಂತರು ಅನಕೃ ಗೋಕಾಕರು ಸರಸು ತ್ರಿವೇಣಿ ಆಸ್ತಿ ವೆಂಕಟೇಶಯ್ಯಂತರು ಪುತಿನ ದರಬೆಂದ್ರೆ ರಾಜರತ್ನಂ ಗುಂಡಕ್ಕರು ಅನಂತಮೂರ್ತಿ ಕಾರ್ನಾಡರು ಕಂಬಾರರು ರಾಜ್ಕುಮಾರು ಕನ್ನಡಾಂಬೆಯ ಕೀರ್ತಿ ಪತಾಕೆ ಜಗದೆಲ್ಲೆಡೆ ಹಾರಿಸಿದ ಕಲಿಗಳು ಇವರು ಕನ್ನಡಾಂಬೆಯ ಕೀರ್ತಿ ಪತಾಕೆ ಜಗದೆಲ್ಲೆಡೆ ಹಾರಿಸಿದ ಕಲಿಗಳು ಇವರು
ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ, ಇಂದು ಕನ್ನಡ ರಾಜ್ಯೋತ್ಸವ. ಸಲ್ಲಿಸು ಕನ್ನಡಾಂಬೆಗೆ ಶುಭಾಶಯ, ಇಂದು ಕನ್ನಡ ರಾಜ್ಯೋತ್ಸವ. ಉಚ್ಚಂಗಿ ದೇವಿಯ ಸುಪುತ್ರ ವೀರ ಮಾದಕರಿ ನಾಯಕನ ಕಥೆಯನ್ನು ಇಷ್ಟು ಸೊಗಸಾಗಿ ನಮ್ಮೆಲ್ಲರ ಪಾಲಿಗೆ ಸಾದರ ಪಡಿಸಿದವರು ಕಗ್ಗಲೀಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಸುಮಾರು 600 ವಿದ್ಯಾರ್ಥಿಗಳು. ಇಡೀ ತಂಡಕ್ಕೆ ಚಪ್ಪಾಳಿಯ ಮುಖೇನ ವಂದನೆ ಹೇಳೋಣ ಬಂಧುಗಳೇ. ಮತ್ತೀಗ ಕನ್ನಡದ ಸುಗ್ಗಿಯ ಈ ಶುಭ ಸಂದರ್ಭದಲ್ಲಿ ಸುಗ್ಗಿಯ ಸೊಬಗನ್ನ ಕಾಣಿಸಲಿದ್ದಾರೆ. ಕರಿತಿಮ್ಮನಹಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಕಸ್ತೂರ್ಬಾ ನಗರದ ಗಿರಿಮಾರುತಿ ಶಾಲೆ ಮತ್ತು ಚಾಮರಾಜಪೇಟೆಯ ಬೆಂಗಳೂರು ಭವನ ಪ್ರೆಸ್ ಶಾಲೆಯ ಸುಮಾರು 650 ವಿದ್ಯಾರ್ಥಿಗಳು. ಮೇಲ್ವಿಚಾರಣೆ ಮುತ್ತಯ್ಯ, ಅರ್ಚನಾ ನಾಯಕ್, ವಿಜಯಕುಮಾರಿ, ಸಂಯೋಜನೆ ಸತ್ಯವಾಣಿ, ಇವರೆಲ್ಲರೂ ಒಟ್ಟಾಗಿ ಸುಗ್ಗಿಯ ಸೊಬಗನ್ನ ಸುಗ್ಗಿ ಕಾಲ ಬಂದಿತು ಹಿಗ್ಗು ಮಾಡೋಣ ಬನ್ನಿರೋ ಎಂಬ ಕರೆಯನ್ನ ನೀಡುತ್ತಾ ಸಾದರಪಡಿಸುತ್ತಿದ್ದಾರೆ.
ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಕನ್ನಡ ಮಣ್ಣಿನ ಸೊಗದ ಆಟ ಕೋಲಾಟವನ್ನು ಸಾದರಪಡಿಸಿ ಸುಗ್ಗಿಯ ಹಿಗ್ಗನ್ನು ಬರಮಾಡಿಕೊಂಡಿದ್ದಾರೆ ಕರಿತಿಮ್ಮನಹಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಸ್ತೂರ್ಬಾ ನಗರದ ಗಿರಿಮಾರುತಿ ಶಾಲೆ ಹಾಗೂ ಚಾಮರಾಜಪೇಟೆಯ ಬೆಂಗಳೂರು ಭವನ ಪ್ರಶಾಲೆಯ ಸುಮಾರು 650 ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿ ತಂಡಕ್ಕೆ ನಮ್ಮ ವಂದನೆ ಮತ್ತು ಶುಭ ಹಾರೈಕೆಗಳು. ಮುಂದೆ ಈ ಅಂಗಳದಲ್ಲಿ ಯೋಗಾಸನ ಆ ಮುಖೇನ ಶ್ರೀ ಪತಂಜಲಿ ಮಹರ್ಷಿಗಳಿಗೆ ಒಂದು ಪ್ರಣಾಮ. ಒಟ್ಟು 875 ವಿದ್ಯಾರ್ಥಿಗಳು ಈ ಯೋಗಾಸನ ಪ್ರದರ್ಶನದಲ್ಲಿ ಭಾಗಿಗಳಾಗಲಿದ್ದಾರೆ. ಮೇಲ್ವಿಚಾರಣೆ ಡಿ ಹನುಮಂತರಾಯ, ಶಿವಣ್ಣ, ಬಿ ಭಾರತಿ ಮತ್ತು ಆನಂದಕುಮಾರ್. ಸಂಯೋಜನೆ ಮನ್ಸೂರ್ ಅವರದ್ದು. ಯೋಗ ಸಹಾಯಕರು ಫಿರೋಜ್, ಲಕ್ಷ್ಮೀಕಾಂತ್ ಮತ್ತು ಜಗದೀಶ್. ಸಾಹಿತ್ಯ ರಚನೆ ನಾಗರಾಜ ರಾವ್. ಸಂಗೀತ ಮತ್ತು ರಾಗ ಸಂಯೋಜನೆ ಕೆಆರ್ ಭೋಸ್ಲೆ. ಗಾಯನ ಗಣೇಶ್ ಮತ್ತು ಮಹತಿ ಅವರದ್ದು. ಇದೀಗ ಯೋಗ ಪ್ರದರ್ಶನ. ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ
ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ ಬಂದಿದೆ ಇದುವೇ ಸುಯೋಗ ಶಾಂತಿ ಮನದ ಕೊಡುಗೆ ಯೋಗ ಪಡೆಯುವ ಎಲ್ಲರೂ ಈಗೆಂದೀಗ ಮಾಡುವ ಕೆಲಸವ ಕುಶಲದೆ ಮಾಡಿ ತನು ಮನ ಗಮನವ ಅದರೆಡೆ ನೀಡಿ ಫಲಫಲಗಳ ಚಿಂತೆಯನ್ನು ಬಿಡಿ ಇದುವೇ ಕರ್ಮಯೋಗವು ನೋಡಿ ಗ್ರಂಥಗಳ ಅಧ್ಯಯನದಲ್ಲಿ ಸಜ್ಜನರೊಡನಟ ಸತ್ಸಂಗದಲ್ಲಿ ಜ್ಞಾನರೆಂಬುದ ಜ್ಞಾನಯೋಗದಲ್ಲಿ ತಿಳಿದರೆ ಯಶಸ್ಸು ಬಾಳಿನಲ್ಲಿ ಸರ್ವಶಕ್ತನಲ್ಲಿ ಸರ್ವ ಸಮರ್ಪಣ ಜ್ಞಾನ ಜಪ ತಪವು ಅವನಿಗೆ ಅರ್ಪಣ ಭಕ್ತಿಯೋಗವಿದು ಬದುಕಿಗೆ ಆಧಾರ ಇದರಿಂದೇ ವರ ಸಾಕ್ಷಾತ್ಕಾರ ಯಮನಿಯ ಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೊಂದಿಗೂ ಎಂಟು ಮೆಟ್ಟಿಲು ರಾಜಯೋಗ ಮನಸ್ಸಿ ಮಿತಕ್ಕೆ ತರಲು ಅಹಿಂಸೆ ಸತ್ಯ ಅಸ್ತೆಯ ಜೊತೆಗೆ ಬ್ರಹ್ಮಚರ್ಯ ಅಪರಿಚಯ ಮಗಳು ವ್ಯಕ್ತಿ ಸಮಾಜದ ಸಾಮರಸ್ಯವನು ಬೆಸೆಯುವ ಮೂಲ ಸೂತ್ರಗಳು ಶೌಚ ತಪಸ್ಸಂತೋಷ ಸ್ವಜಾಯ ಈಶ್ವರ ಪ್ರಣಿಧಾನ ನಿಯಮಗಳು ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಇವುಗಳು ಪಂಚ ಸೋಪಾನಗಳು ನೈತಿಕ ಶಿಕ್ಷಣ ಬಾಳಿಗೆ ಬೆಳಕು ಮೌಲ್ಯಾಧಾರಿತವಾದ ಬದುಕು
ಗುರು ಹಿರಿಯರ ಮೇಲಿರಲಿ ಪ್ರೀತಿ. ಇದುವೇ ಬದುಕಿನಲ್ಲಿ ನೀತಿ. ಭಾರತ ಮಾತೆಯ ಬಳುವಳಿ ಯೋಗವು ಜಗಕ್ಕೆ ಎಂದಿಗೂ ಆದರ್ಶ. ಯೋಗವು ಒಂದು ಬದುಕಿನ ಕಲೆಯು, ಇದುವೇ ಬಾಳಿನ ಉತ್ಕರ್ಷ. ಶ್ರೀ ಮಂಜುನಾಥ ಅಭಯದ ತವನಿಧಿ, ಯೋಗಾಚಾರ್ಯ ಕೃಷ್ಣನ ಸನ್ನಿಧಿ, ರಾಜರ್ಷಿ ಸಂತರ ಹರಕೆಯ ದಕ್ಷಿ, ಪಡೆಯುವ ಇಂದೇ ಯೋಗದ ದೀಕ್ಷೆ. ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಫಿಟ್ ಇಂಡಿಯಾ ಯೋಜನೆಗೆ ಅನುಸಾರವೆಂಬಂತೆ ಅತ್ಯದ್ಭುತವಾಗಿ ನಮ್ಮ ಚಿಣ್ಣರು ನಾಳೆಗಳನ್ನು ಕಟ್ಟಿಕೊಡುವವರು ಯೋಗ ಪ್ರದರ್ಶನವನ್ನು ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಭಾಗವಹಿಸಿದ ಶಾಲೆಗಳು ದೊಡ್ಡನೆಕುಂದಿ, ರಾಮಮೂರ್ತಿ ನಗರ, ಗುಂಜೂರು, ಬಿದರಹಳ್ಳಿ, ಜ್ಯೋತಿಪುರ, ಜೀವನ್ ಭೀಮಾ ನಗರ ಹಾಗೂ ಕಾಡು ಸೊಣ್ಣಪ್ಪನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಅಲ್ಲದೆ ವಿಭೂತಿಪುರ ಮಠದ ವೀರಭದ್ರ ವಿದ್ಯಾಲಯ ಮತ್ತು ಕೈಕೊಂಡ್ರಹಳ್ಳಿಯ ರೇಣುಕಾ ಪ್ರೌಢಶಾಲೆಯಿಂದ ಆಗಮಿಸಿದಂಥ ವಿದ್ಯಾರ್ಥಿಗಳು, ಒಟ್ಟು 875 ವಿದ್ಯಾರ್ಥಿಗಳಿಂದ ಈ ಅತ್ಯದ್ಭುತ ಯೋಗ ಪ್ರದರ್ಶನ. ಈ ವಿದ್ಯಾರ್ಥಿ ತಂಡಕ್ಕೆ ನಮ್ಮ ಶುಭ ಹಾರೈಕೆಗಳು. ಅತ್ಯಾಕರ್ಷಕ ಸಾಂಸ್ಕೃತಿಕ ನೋಟವನ್ನು ನಮ್ಮ ಪಾಲಿಗೆ ಚಿಣ್ಣರ ತಂಡ ನೀಡುತ್ತಾ ಬಂದಿದೆ. ಇನ್ನು 3 ಪ್ರದರ್ಶನಗಳು, ಇದೀಗ ಜಾನಪದ ವೈಭವವನ್ನು ಕಾಣುವಂಥ ಅವಕಾಶ. ಮಾಗಡಿ ರಸ್ತೆಯ ಪದ್ಮಶ್ರೀ ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲದೆ ಕಡಪ ಸ್ವಾಮಿ ಮಠದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಒಟ್ಟು 600 ವಿದ್ಯಾರ್ಥಿಗಳು ಜಾನಪದ ವೈಭವವನ್ನು ಸಾದರಪಡಿಸಲಿದ್ದಾರೆ. ಮೇಲ್ವಿಚಾರಣೆ ಮುತ್ತಯ್ಯ, ಸರ್ವಮಂಗಳ, ವಿಜಯಕುಮಾರಿ, ರಾಜೇಶ್ವರಿ ಮತ್ತು ದೀಪಕ್ ರಾಜ್, ಇವರೆಲ್ಲರ ಮೇಲ್ವಿಚಾರಣೆಯಲ್ಲಿ ಈ ಜಾನಪದ ವೈಭವವನ್ನು ಕಾಣುವಂಥ ಅವಕಾಶ. ಒಟ್ಟು 4 ಹಂತದ ಪ್ರದರ್ಶನ. ಮೊದಲ ಹಂತದಲ್ಲಿ ರೈತರ ನೋವು ಸಂಕಷ್ಟ, ಅವರು ದೈವಿ ಶಕ್ತಿಗೆ ಮೊರೆಯಿಡುವುದರ ಬಿಂಬ. 2ನೇ ಹಂತದಲ್ಲಿ ಮಳೆಯ ಆಗಮನ, ಕೆರೆಕಟ್ಟೆಗಳ ತುಂಬುವಿಕೆ, ರೈತರ ಸಂತೋಷದ ಪ್ರದರ್ಶನ. 3ನೇ ಹಂತದಲ್ಲಿ ದುಡಿಯುವ ರೈತನ ಶಕ್ತಿಯ ಪ್ರದರ್ಶನ. 4ನೇ ಹಂತದಲ್ಲಿ ಸುಗ್ಗಿಯ ಸಂಭ್ರಮದ ನೋಟ. ಇವೆಲ್ಲವನ್ನ ಸಾರುವ ಜಾನಪದ ವೈಭವ ಇದೀಗ.
ಮಳೆ ಇಲ್ಲ, ಬೆಳೆ ಇಲ್ಲ, ಹಸಿವು ತಡೆಯಕ್ಕಾಗ್ತಿಲ್ಲ, ಪೈರೆಲ್ಲ ಬತ್ತೋಗಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರು ಏನ್ ಮಾಡಕ್ಕಾಗುತ್ತೆ? ಭಗವಂತನೇ ಕಾಪಾಡ್ಬೇಕು. ಅದ್ಯಾವ್ರು ಯಾವಾಗ ಕಂಡ್ಬಿಡ್ತಾನೋ. ಮಾಗದಂತ ಮನೆ ಕಣ್ಣ ಮರುಗಾದ ಕೆರೆಗೆ ಭಾಗ್ಯದ ಭಾಗ್ಯ
ಮಳೆ ಬಂತು, ಬೆಳೆ ಆಯ್ತು, ಸುಗ್ಗಿಯೂ ಸೋದಾಯ್ತು. ಈಗ ಜಾತ್ರೆ ಮಾಡಿ ಊರ್ಗೆ ಹಾಗೆ ತಿಸೋಣ. ಬೆಳೆದವರ ಪಾಡು ಹಾಡಾಗಿ ಹೊಮ್ಮಿದ್ದು ನಮ್ಮ ಜನಪದ ಸಂಪತ್ತಾಗಿದೆ. ಇದನ್ನ ಈವರೆಗೆ ಸಾದರಪಡಿಸಿದವರು ಮಾಗಡಿ ರಸ್ತೆಯ ಪದ್ಮಶ್ರೀ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಡಪಸ್ವಾಮಿ ಮಠದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಒಟ್ಟು 600 ವಿದ್ಯಾರ್ಥಿಗಳು. ವಿದ್ಯಾರ್ಥಿ ತಂಡಕ್ಕೆ ಚಪ್ಪಾಳೆಯಲ್ಲಿ. ಬಿಸಿಲ ಝಳದಲ್ಲಿ ಒಂದಿಷ್ಟು ಆಸಕ್ತಿ ಕಳೆದುಕೊಂಡಿದ್ದಾರಾ ನಮ್ಮ ಚಿಣ್ಣರು? ಇಲ್ಲ, ನಮ್ಮ ಮಕ್ಕಳ ದೊಡ್ಡ ಚಪ್ಪಾಳೆ ಎಲ್ಲಿ? ಕನ್ನಡಕ್ಕೊಂದು ಜೈಕಾರ ಬರಲಿ, ಕನ್ನಡಕ್ಕೆ, ಕರುನಾಡಿಗೆ, ಕರ್ನಾಟಕಕ್ಕೆ. ಇದೇ ಸ್ಫೂರ್ತಿಯಲ್ಲಿ, ಇದೇ ಉತ್ಸಾಹದಲ್ಲಿ, ಇದೇ ಹುಮ್ಮಸ್ಸಿನಲ್ಲಿ ಇನ್ನಷ್ಟು ಚಂದದ ಪ್ರದರ್ಶನಗಳನ್ನ ಕಾಣೋಣ. ಇದೀಗ ಕಿತ್ತೂರು ರಾಣಿ ಚೆನ್ನಮ್ಮನ ದರ್ಶನ ಭಾಗ್ಯ ಪ್ರಾಪ್ತವಾಗುವ ಸಮಯ. ಈ ನೃತ್ಯ ರೂಪಕ ಪ್ರದರ್ಶನಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಎಳ್ಳುಕುಂಟೆ, ಪರಂಗಿಪಾಳ್ಯ, ಬಂಡೆಪಾಳ್ಯ ಮತ್ತು ಅಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಸುಮಾರು 600 ವಿದ್ಯಾರ್ಥಿಗಳು. ಮೇಲ್ವಿಚಾರಣೆ ಮತ್ತಿಗೌಡ, ಜಿಯಾವುಲ್ಲಾ ಮತ್ತು ಎಂಎಸ್ ಸುರೇಶ್. ನೃತ್ಯ ನಿರ್ದೇಶನ ಸಾಗರ್, ಶಶಿಕುಮಾರ್, ಮಂಜು, ವೀಣಾ ಮತ್ತು ಸೀತಾ. ಪರಿಕಲ್ಪನೆ ಮತ್ತು ನಿರ್ದೇಶನ ಸುಧಾ, ಮೇರಿ, ಅಂಜಿಲಾ, ಭಾರತಿ, ಕಮಲಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಕಿತ್ತೂರಿನ ಹುಲಿ ಕರುನಾಡಿನ ಕಲಿ, ಕಿತ್ತೂರಿನ ಹುಲಿ ಕರುನಾಡಿನ ಕಲಿ, ಆಂಗ್ಲರ ಎದೆಯಲ್ಲಿ ನಡುಕವ ತಂದ ವೀರವನಿತೆ ರಾಣಿ ಚೆನ್ನಮ್ಮ, ಚೆನ್ನಮ್ಮ. ಕಿತ್ತೂರಿನ ಕೀರ್ತಿ ಕಲಶ ವೀರಾಗ್ರಣಿ ಚೆನ್ನಮ್ಮ, ಭಾರತ ಮಾತೆಯ ಹೆಮ್ಮೆಯ ಪುತ್ರಿ ಸಾಹಸಗಾತಿ ಚೆನ್ನಮ್ಮ, ಕ್ಷಣಪಿಸೋ ಖಡ್ಗವು ಬೈರಿಗೆ ನಡುಕವು ಢಮ 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 ಢಮರುಗದ ಚಿತ್ತಮ್ಮ, ಚೆನ್ನಮ್ಮ. ಸುಮಾರು 1800 ವಿದ್ಯಾರ್ಥಿಗಳು
ವಿದ್ಯಾರ್ಥಿ ಬಳಗಕ್ಕೆ ನಮ್ಮ ವಂದನೆಗಳು. ದೊಡ್ಡ ಚಪಾಳಿಯ ಮುಖೇನ ಅವರಿಗೆ ಮೆಚ್ಚುಗೆಯನ್ನ ಸಲ್ಲಿಸೋಣ. ಪ್ರತಿಯೋರ್ವ ವಿದ್ಯಾರ್ಥಿಗೆ ನಮ್ಮ ಮೆಚ್ಚುಗೆ ಹಾಗೂ ನಮ್ಮ ಶುಭ ಹಾರೈಕೆ. ಬಂಧುಗಳೇ, ಇದುವೇ ಅತ್ಯಾಕರ್ಷಕ 64ನೇ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ಹಾಗೂ ಮಕ್ಕಳ ಮೇಳದ ಕಾರ್ಯಕ್ರಮ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದನ್ನು ಸಾಧ್ಯ ಮಾಡಿಕೊಟ್ಟಿದೆ. ಭಾಗವಹಿಸಿ ಇದಕ್ಕೆ ಅರ್ಥ ತುಂಬಿದ ಕನ್ನಡ ಹಬ್ಬದ ಸಾರ್ಥಕ್ಯವನ್ನು ಮೆರೆಸಿದ ಸರ್ವರಿಗೂ ಈಗ ವಂದನೆಗಳನ್ನು ಅರ್ಪಿಸುವ ಸಮಯ. ಈ ಹೊಣೆಯನ್ನು ಹೊತ್ತಿದ್ದಾರೆ ಇಲಾಖೆಯ ಮಾನ್ಯ ಆಯುಕ್ತರಾದ ಡಾಕ್ಟರ್ ಕೆಜಿ ಜಗದೀಶ್ ಅವರು. ಮಾನ್ಯರೇ, ನಮ್ಮ ನಾಡ ಹಬ್ಬವಾದ 64ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ನಾವು ಇಂದು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಅತ್ಯಂತ ಸುಂದರವಾಗಿ ಮತ್ತು ಆಕರ್ಷಣೀಯವಾಗಿ ಮೂಡಿ ಬಂದಿರ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಧ್ವಜಾರೋಹಣವನ್ನು ಕನ್ನಡ ರಾಜ್ಯೋತ್ಸವದ ಸಂದೇಶವನ್ನು ನೀಡಿದಂತಹ ನಮ್ಮ ನಾಡಿನ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಶಿಕ್ಷಣ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮೆಲ್ಲರ ಹಾಗೂ ನಾಡಿನ ಎಲ್ಲ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಆತ್ಮೀಯರಾದ ನಮ್ಮ ನೆಚ್ಚಿನ ಸನ್ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀ ಎಸ್ ಸುರೇಶ್ ಕುಮಾರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಂಕರ್ ಗೌಡ ಪಾಟೀಲ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಎಂ ಗೌತಮ್ ಕುಮಾರ್ ಮಾನ್ಯ ಪೂಜ್ಯ ಮಹಾಪೌರರು, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಶ್ರೀ ಸಿ ಮುನಿರಾಜು ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಪುಟ್ಟಣ್ಣ ಮಾನ್ಯ ಶಾಸಕರು, ವಿಧಾನ ಪರಿಷತ್, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಶ್ರೀ ದೇವೇಗೌಡ ಮಾನ್ಯ ಶಾಸಕರು, ವಿಧಾನ ಪರಿಷತ್, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಶ್ರೀ ಕೆ ಗೋವಿಂದರಾಜು ಮಾನ್ಯ ಶಾಸಕರು, ವಿಧಾನ ಪರಿಷತ್, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಈ ಶ್ರೀ ರಾಮಮೋಹನ್ ರಾಜ್ ಉಪಮಹಾಪೌರರು, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಪುರುಷೋತ್ತಮ್ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು, ಅವರಿಗೂ ಕೂಡ ನಾವು ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಕಲ್ಪನಾ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ BBMP ಆಯುಕ್ತರಾದ ಶ್ರೀ ಅನಿಲ್ ಕುಮಾರ್ ಹಾಗೂ ಪೊಲೀಸ್ ಆಯುಕ್ತರಾದ ಶ್ರೀ ಭಾಸ್ಕರ್ ರಾವ್ ಅವರಿಗೂ ಕೂಡ ನಾವು ವಂದನೆಗಳನ್ನು ಅರ್ಪಿಸುತ್ತೇವೆ. ಮತ್ತು ನಮ್ಮ ಇಲಾಖೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಎಸ್ ಉಮಾಶಂಕರ್ ಸರ್ಗೆ ಕೂಡ ನಾವು ವಂದನಾರ್ಪಣೆಗಳನ್ನು ಅರ್ಪಿಸುತ್ತೇವೆ. ಸರ್ಕಾರದ ಉನ್ನತ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದ ಆಕರ್ಷಣೆಯಾದ ಹಾಗೂ ಕೇಂದ್ರ ಬಿಂದುವಾದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ಶಿಕ್ಷಕರಿಗೂ ಹಾಗೂ ಪಾಲ್ಗೊಂಡ ಪ್ರತಿಯೊಂದು ಶಾಲೆಗೂ ಕೂಡ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿಬರಲು ನಮ್ಮ ಇಲಾಖೆಯ ಈ ಮೂಡಿಬರಲು ಶ್ರಮಿಸಿದಂಥ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗೂ ಹಾಗೂ ಶಿಕ್ಷಕರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗಳಿಗೂ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದ ನಿರೂಪಕರಾದ ಶ್ರೀಮತಿ ಅರ್ಪಣಾ ಅವರಿಗೂ ಕೂಡ ನಾವು ವಂದನೆಗಳನ್ನು ಅರ್ಪಿಸುತ್ತೇವೆ. ಒಟ್ಟಾರೆಯಾಗಿ ಇಲ್ಲಿ ನೆರೆದಿರತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಮತ್ತೊಮ್ಮೆ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ BS ಯಡಿಯೂರಪ್ಪ ಅವರು, ಮಾನನೀಯ ಸಚಿವರು ಶ್ರೀ ಸುರೇಶ್ ಕುಮಾರ್ ಅವರಿಗೆ ನಮ್ಮ ಗೌರವದ ವಂದನೆಗಳನ್ನು ಒಂದಿಗೆ ಮತ್ತೆಲ್ಲ ಆದರಣೀಯ ಅತಿಥಿಗಳಿಗೆ ಗೌರವದ ವಂದನೆಗಳನ್ನು ಅರ್ಪಿಸಿ ಅವರನ್ನು ಬೀಳ್ಕೊಡ್ತಿದ್ದೇವೆ. ಮತ್ತೊಂದು ಪ್ರಮುಖ ಆಕರ್ಷಣೆ ಇದೆ, ತಪ್ಪಿಸಬೇಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು, ಮಾನನೀಯ ಸಚಿವರಾದ ಶ್ರೀ ಸುರೇಶ್ ಕುಮಾರ್ ಅವರ ಭಾವಚಿತ್ರಗಳನ್ನು ನಿಪ್ಪಾಣಿಯ ಶಿಕ್ಷಕರು, ಕಲಾ ಶಿಕ್ಷಕರು ರಂಗೋಲಿಯಲ್ಲಿ ಬಿಡಿಸಿದ್ದಾರೆ.
ಮಾತ್ರವಲ್ಲ ಕರುನಾಡ ನಿಸರ್ಗ ತಾಣಗಳ ಮತ್ತು ತ್ಯಾಗಮಯಿ ಕುವರರ ಚಿತ್ರಕಲಾ ಪ್ರದರ್ಶನವೂ ಸಹ ವೇದಿಕೆಯ ಹಿಂಭಾಗದಲ್ಲಿರುವಂತಹ ಆ ಹಜಾರದಲ್ಲಿ ಆಯೋಜಿತವಾಗಿದೆ. ಆ ಚಿತ್ರಕಲಾ ಪ್ರದರ್ಶನವನ್ನು ಎಲ್ಲ ಚಿನ್ನರು ಕಂಡುಕೊಳ್ಳಬೇಕು, ನೋಡಿ ಮೆಚ್ಚಿ ಆನಂದಿಸಬೇಕು, ಸ್ಫೂರ್ತಿ ಪಡೆಯಬೇಕು ಅನ್ನುವ ಭಿನ್ನಹದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಎಲ್ಲ ಮಕ್ಕಳು ಮನೆಗೆ ತೆರಳುವಂತಹ ಸಮಯದಲ್ಲಿ ಹಣ್ಣು ಮತ್ತು ಸಿಹಿಯನ್ನು ಪಡೆಯಬಹುದಾಗಿದೆ. ಹಣ್ಣನ್ನು ಸಿಹಿಯನ್ನು ಪಡೆದುಕೊಳ್ಳಿ, ಸಿಹಿ ತಿನ್ನಿ.